ನಿನ್ನ ಪೂಜೆಗೆ ಬಂದೆ ಮಾದೇಶ್ವರ ನಿನ್ನ ಸರ್ ನಮಸ್ಕಾರ ಬರಿ ಮಾತಾಡ್ಬೇಕು ಸರ್ ನಿಖಿಲ್ ಸ್ವಾಮಿ ಅಂತ ಹಿಂಗೆ ಓಡಾಡ್ಕೊಂಡು ತಿರುಗಾಡ್ಕೊಂಡಿದ್ವಿ ಇದು ಮಾಧವ ಮಂತ್ರಿ ಅಣೆಕಟ್ಟೆ ಅಂದ್ರೆ ಇದೇನಾ ಇದೆ 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 ಇದೇನಾ ಬನ್ನಿ ಒಂದು ನಿಮಿಷ ಕಡೆ ಬಿಸಿಲು ಬಟ್ ನಮಗೆ ಗೊತ್ತ ಬಿಸಿಲು ಒಂಥರ ಮಜಾ ಇತ್ತರ ಜಾಗ ಎಲ್ಲ ನೋಡೋದಕ್ಕೆ ಯಾವ ಊರಿದು ಇದು ಯಾವ 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 ಊರಿದು ಇದು ತಲಕಾಡು ಪಕ್ಕದಲ್ಲಿ ಬರುತ್ತೆ ಹೆಮ್ಮಿಗೆ ಇದೇನಾ ಹೆಮ್ಮಿಗೆನಾ ಇದೇ ಊರು ನೀವು ಇಲ್ಲ ನಾವು ಹಿಂಗೆ ಕ್ಷೇತ್ರಗಳಲ್ಲೆಲ್ಲ ರೌಂಡ್ ಹೊಡಿತಾ ಇರ್ತೀವಿ ಹೀಗೆ ಬಂದಿದ್ದೀವಿ ನಾವು ಇದನ್ನ ವೀಕ್ಷಣೆ ಮಾಡಕ್ಕೆ ಬಂದಿದ್ದೀವಿ ನೀವು ಕೂಡ ನಾನೊಬ್ಬನೇ ಎಲ್ಲ ಕಡೆ ಓಡಾಡ್ತಿರ್ತೀನಿ ಬಟ್ ಇವರು ಇವರ ಜೊತೆ ಒಂದಷ್ಟು ಜನನ ಹಾಕೊಂಡು ಓಡಾಡ್ತಿರ್ತಾರೆ ಮಾಡಕಾಗತ್ತೆ ಎಲ್ಲರನ್ನು ಸೇರಿಸಬೇಕಲ್ಲ ನೋಡ್ತೀರಾ ವೀಕೆಂಡ್ ಸ್ಪೆಷಲ್ ಹೌದು ನಿಮ್ಮನ್ನು ನೋಡ್ತಾ ಇರ್ತೀನಿ ನಾವು ಸುವರ್ಣ ಚಾನೆಲ್ ಅಲ್ಲಿ ಅಡಿಗೆ ಕಾರ್ಯಕ್ರಮಗಳು ಗ್ರಾಮ ಜಿಲ್ಲೆಗಳೆಲ್ಲ ಹೋಗಿ ಮಾಡ್ತಾ ಇರ್ತೀರಲ್ವಾ ಅವರೇ ತಾನೆ ಅವರೇ 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 ನಮಸ್ಕಾರ 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 ಏನು ಈ ಕಡೆ ಎಲ್ಲ ಅಡಿಗೆ ಎಲ್ಲ ಏನೇನು ವಿಶೇಷ ಇರುತ್ತೆ ಎಲ್ಲ ಮಾಡ್ತಾರೆ ಅವರವರಿಗೆ ಇಷ್ಟ ಬಂದದ್ದು ನಾವು ಮಾಡ್ತೀವಿ ನಮಗೂ ಒಂದೆರಡು ಬರ್ತದೆ ನಾವು ಅಡಿಗೆಗಳು ಕಾರ್ಯಕ್ರಮಗಳು ಮಾಡ್ತೀವಿ ಅಂತಂದ್ರೆ ಹೋದ ಕಡೆ ಎಲ್ಲ ನಮ್ಮ ಸರಿ ಒಂದು ಕೆಲಸ ಮಾಡೋಣ ನೀವು ಇಲ್ಲಿರೋ ಸ್ಪೆಷಲ್ ಏನಾದ್ರು ಮಾಡ್ಕೊಡ್ತೀರಾ ಹಾ ಬನ್ನಿ ನಮಗೆ ತಿಳಿದಂತ ಇಲ್ಲಿ ಒಂದು ಚಿಕನ್ ಟಿಕ್ಕಾ ಮಾಡಬಹುದು ಹಂಗ ಸರಿ ಹಂಗಾದ್ರೆ ಹೋಗೋಣ ಹೆಂಗ ಹೋಗೋಣ ಬನ್ನಿ ನಮ್ದೆ ವೆಹಿಕಲ್ಸ್ ಇದೆ ಇದೆಯಾ ಹಾಗೆ ಹೋಗೋಣ ಬನ್ನಿ ಪಕ್ಕನ ಪಕ್ಕ ಬನ್ನಿ ಹೋಗೋಣ ಎಲ್ಲ ಬಿಟ್ಟಿದ್ರಾ ಪ್ರವಾಸಿಗರನ್ನೆಲ್ಲ ಅಲ್ಲಿ ಸೇರಿಸಿದ್ರಾ ಎಲ್ಲ ಬಿಟ್ಟಿದೀವಿ ಮನೆಗೆ ಹೋಗಿ ಇದಕ್ಕೆ ಹೋಗಿದ್ದಾರೆ ಫ್ರೀನಾ ಇವತ್ತು ಹಾ ಇವತ್ತು ಇವತ್ತಿನ ಮಟ್ಟಿಗೆ ಇವತ್ತು ಫ್ರೀ ನಾವು ಸರಿ ಸರಿ ಬನ್ನಿ ಮಾತಾಡೋಣ ಟಿಟಿ ಕೂತ್ಕೊಂಡು ಏನು ಬಿಸಿಲು ಸಿಕ್ಕಾಬಟ್ಟೆ ಹೊಡಿತಾರೆ ಇರುತ್ತೆ ಬಿಸಿಲು ಇರುತ್ತೆ ಮಳೆ ಇರುತ್ತೆ ಇದು ಪ್ರಕೃತಿ ಅದನ್ನೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಯಾವುದೇ ಹೆಂಗೆ ಹೆಂಗೆ ಇರುತ್ತೆ ಹಂಗಂಗೆ ಸ್ವೀಕಾರ ಮಾಡ್ತಾ ಇರಬೇಕು ಅಲ್ವಾ ಯಾವ್ದು ಕಡಿಮೆ ಆದರೂ ಕಷ್ಟ ಜಾಸ್ತಿ ಆದರೂ ಕಷ್ಟ ಬರಲೇ 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 ರೈಟ್ 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 ಏಕ್ ನಂಬರ್ ವಾಕ್ ಮಾಡಿ ವಾಕ್ ಮಾಡಿಯ ಈಗ ಅಡೆಕಟ್ಟು ನೋಡೋದಲ್ಲ ಮಾಧವ ಮಂತ್ರಿ ಅದ್ರದ್ದು ಏನ್ ಕತೆ ಹ್ಮ್ ಸರಿ ಹಂಗೆ ಮಾಡ ಬಿಡಿ ಹಂಗೆ ಮಾತಾಡ್ಸ್ಕೊಂಡು ಅದೇನ ಹೇಳಿದ್ರೇನು ಟಿಕ್ಕನಾ ಚಿಕನ್ ಏನಿ ಇದೆ ಈ ಕಡೆ ಎಲ್ಲ ಮಾಡ್ತಿರ್ತಾರೆ ಹೋದ ಕಡೆ ಎಲ್ಲ ನೀವು ಸರಿ ಸರಿ ನೀವು ಡ್ರೈವ್ ಮಾಡಿ ನಾನು ಡಿಸ್ಟರ್ಬ್ ಮಾಡಲ್ಲ ಆಮೇಲೆ ಕಷ್ಟ ಸುಖ ಮಾತಾಡೋಣ ಬನ್ನಿ ಬನ್ನಿ ಹೌದು ಹೌದು ಕೆಲಸ ಮಾಡಿ ಅಣೆಕಟ್ಟು ತುಂಬ ಚೆನ್ನಾಗಿದೆ ತುಂಬ ಹಳೇದು ಅನಿಸುತ್ತೆ ಏನೋ ಬೋರ್ಡ್ ಗಿಡ ಹಾಕಿ ನೋಡ್ಕೊಬರ್ತೀನಿ ನೀವು ಚಿಕನ್ ಅದು ಚಿಕನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಸರಿನಾ ರೌಂಡ್ ಹಾಕೊಂಬನ್ನಿ ಹಾಂ ಸರಿ ಸರಿ ಆಯಿತು ನಮಸ್ಕಾರ ಬನ್ನಿ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಯಾವ ಊರು ನಿಮ್ದು ನಮ್ಮ ಒಡೆನಳ್ಳಿ ಒಡೆನಳ್ಳಿ ಸರ ಇದು ಮಾಧವ ಮಂತ್ರಿ ಅಣೆಕಟ್ಟು ಅಲ್ವಾ ಮಾಧವ ಮಂತ್ರಿ ಅಣೆಕಟ್ಟು ಯಾವಾಗ ನಿರ್ಮಾಣ ಮಾಡಿದ್ದು ಏನು ಇದ್ರ ಇತಿಹಾಸ ಇತಿಹಾಸ ಇದು ರಾಜರ ಕಾಲದಲ್ಲಿ ಆಗಿರೋರು
ರಾಜಕಾಲದಲ್ಲಿ ಮಾರು ಮಂತ್ರಿ ಅಣಕಟ್ಟು ಅಂತ ಇದು ಕಟ್ಟಿಕೊಟ್ರು. ಕಟ್ಟಿದಾಗ ಈ ನೀರು ಇಲ್ಲಿ ಈ ಕಡೆ ಹೋಗಿ ಜಮೀನಿಗೆ ಹೋಯ್ತದೆ. ಇಲ್ಲಿಂದ ಎಷ್ಟು ಹಳ್ಳಿಗೆ ಹೋಗುತ್ತೆ ಇದು? ಎಷ್ಟು ಹಳ್ಳಿಗೆ ಹೋಯ್ತದೆ ಅಂದ್ರೆ ಒಂದ 12 ಹಳ್ಳಿಗೆ ಹೋಯ್ತದೆ. ಇಲ್ಲಿಂದ ಬ್ಲಫ್ ಗಂಟೆ ಹೋಗಿರ್ತದೆ. ಬ್ಲಫ್ ತನಕ ಬ್ಲಫ್ ಕೊನಲಿ ಸೇತುವೆ ತಮ್ಮ ಹೋಗಿ ತಿರ್ಗಾ ಒಳಗೆ ಬರ್ತದೆ. ಶಿವನ ಸಮುದ್ರ ಸಿಂಹಸಮುದ್ರ ಪಕ್ಕ ಒಂದು ಸೇತುವೆ ಇಲ್ವಾ ಅದರ ಪಕ್ಕದಲ್ಲಿ ಸೇತುವೆ ಪಕ್ಕದಲ್ಲಿ ಒಂದು ಹಿಂಗೆ ಹೋಗಿ ಒಳಗೆ ಹೊಂಟೈತಾಗಿ ಎಲ್ಲ ಮಿಚ್ಚ ನೀರು ತಿರ್ಗಾ ಇದೇ ಒಳಗೆ ಬರ್ತದೆ. ಈ ಸುತ್ತಾಡ್ಕೊಂಡು ವಾಪಸ್ ಇಲ್ಲಿಗೆ ಬರುತ್ತೆ. ಇದೇ ಒಳಗೆ ಬರ್ತದೆ ನೀರು. ಏನಿದೆ ತಂತ್ರಜ್ಞಾನ ಅಂತೂ ಅದ್ಭುತ. ಯಾಕಂದ್ರೆ ಹೋಗುತ್ತೆ ಗದ್ದೆಗೆಲ್ಲ ಹೋಗುತ್ತೆ, ಹೋಗಿ ಹೋಗಿ ಗದ್ದೆ ಎಲ್ಲ ಆದಾದ್ಮೇಲೆ ಎಲ್ಲ ತಿರ್ಗಾ ಇದೇ ಒಳಗೆ ಬರ್ತದೆ. ನೀರು ಎಲ್ಲೂ ವೇಸ್ಟ್ ಆಗಲ್ಲ, ವಾಪಸ್ ಬರುತ್ತೆ ಇಲ್ಲಿ ಹೋಗುತ್ತೆ. ಮತ್ತೆ ಒಂದೊಂದು ನೀರ್ ಬೇಕಾ ನೀರ್ ಬೇಕಾ ಗದ್ದೆಗೆ ಅಂತ ಕೇಳುತ್ತೆ. ಓಕೆ ಎಷ್ಟೆಷ್ಟು ಬೇಕು ತಗೊಳ್ಳಿರುತ್ತೆ, ವಾಪಸ್ ಸುತ್ತಾಡ್ಕೊಂಡು ಬಂದು ಸುತ್ತಾಡ್ಕೊಂಡ್ಬಂದು ಒಳಗೆ ಬಂದು. ಅದ್ಭುತ. ಎಷ್ಟು ಎಕರೆ ಇದೆ ನಿಮಗೆ ಗದ್ದೆ? ನಮ್ಗೆ ಒಂದು 2 ಎಕರೆ. 2 ಎಕರೆ ಏನು ಬೆಳಿತೀರಾ? ಭತ್ತ ಬೆಳಿತೀವಿ. ಭತ್ತ ಬೆಳಿತೀರಾ? ಕುರಿ ಆಡು ಹಸುಗಳು ಜಮೀನುಗಳು ಎಲ್ಲ ಮಾಡ್ತಿದ್ದೀರಾ? ಸರಿ, ಮತ್ತೆ ನಾನು ಏನೋ ಬರ್ತಿದ್ದಾರೆ ಅಲ್ಲಿ ಓದ್ಕೊಂಡು ಬಂದ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಅದ್ರ ಜೊತೆಗೆ ಆ ಕಡೆ ನೋಡಿದ್ರೆ ಇಲ್ಲಿ ಕರೆಂಟನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಅಂದರೆ ಪವರ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಆ ಉತ್ಪಾದನೆ ಮಾಡಿದಂತಹ ಪವರ್ನ ಇಲ್ಲಿಂದ ಮೈಸೂರಿಗೆ ಕಳಿಸ್ತಾರಂತೆ. ಕೆಲವೊಬ್ರು ಹೇಳ್ತಾ ಇದ್ರು ಅದ್ರ ಜೊತೆಗೆ ಇಲ್ಲಿರುವಂಥ ನೀರನ್ನು ಕುಡಿಯೋದಕ್ಕೆ ಕಳಿಸ್ತಾರೆ. ಎಲ್ಲಿಗೆ ಅಂತ ಬೆಂಗಳೂರು ಕಳಿಸ್ತಾರಂತೆ. ಸೊ ಅದಾದ ಮೇಲೆ ಮತ್ತೆ ಇಲ್ಲಿ ವಿಚಾರವನ್ನು ನೋಡಿದ್ರೆ ಇಲ್ಲಿ ಸುಮಾರು ಒಂದು ನಿರ್ಮಾಣ ಹೇಳಬೇಕಂದ್ರೆ ಕ್ರಿಸ್ತಶಕ 1140. ಅದ್ರ ಜೊತೆಗೆ ಇದು ಮಾಧವ ಮಂತ್ರಿ ಅಣೆಕಟ್ಟು. ವಿಜಯನಗರ ಸಾಮ್ರಾಜ್ಯ ಒಂದು ಆಳ್ವಿಕೆ ಇರಬೇಕಾದ್ರೆ ಮಾಧವ ಮಂತ್ರಿ ಅಂತಿದ್ದರಂತೆ. ಆ ಮಂತ್ರಿಗಳು ಇದನ್ನು ನಿರ್ಮಾಣ ಮಾಡಿದ್ರಂತೆ. ಇದು ಜಲಾಶಯ. ಸೊ ಉದ್ದ ಇರೋದು 18 ಮೈಲಿ 29 ಕಿಲೋಮೀಟರ್ ತನಕ ಇದೆ. ಹಾಗೆ 170 ಕ್ಯೂಸೆಕ್ಸ್ ನೀರು ಇಲ್ಲಿರುತ್ತೆ. ಜೊತೆಗೆ 5828 ಎಕರೆಗಳಿಗೆ ಇಲ್ಲಿ ನೀರು ಹೋಗುತ್ತೆ. ಜೊತೆಗೆ ಈಗ ತುಂಬ ಹಸಿವಾಗ್ತಾ ಇದೆ, ಊಟ ಮಾಡೋಣ, ಹಿಂಗೆ ಅಣೆಕಟ್ಟು ನೋಡೋಣ. ಇನ್ನೊಂದು ಹೇಳಬೇಕಾಗಿತ್ತು, ಹೇಳ್ತೀನಿ ಬಿಡಿ. ವಿಷಯ ಏನಂದರೆ ಈ ಅಣೆಕಟ್ಟಿದೆಯಲ್ಲ, ವಿಜಯನಗರ ಸಾಮ್ರಾಜ್ಯ ಇರಬೇಕಾದ್ರೆ ಮಂತ್ರಿ ಆದಂತಹ ಮಾಧವ ಮಂತ್ರಿಗಳು ಇದನ್ನು ಕಟ್ಟಿಸಿದ್ರಂತೆ. ಇಂಥ ಒಂದು ಮಾಧವ ಮಂತ್ರಿ ಅಣೆಕಟ್ಟಲ್ಲಿ ಇವತ್ತಿನ ವಾರಾಂತ್ಯದ ಗೊತ್ತಾನೆ ಇದು ಫ್ರೀಡಂ ರೀಫೈಂಡ್ ಸನ್ ಫ್ಲವರ್ ಆಯಿಲ್ ಅರ್ಪಿಸುವ ಪಾಕಶಾಲೆ ವಿಶೇಷವಾದಂತ ಕಾರ್ಯಕ್ರಮ. ನಮಗೆ ಚಿಕನ್ ಕಾಯ್ತಾ ಇದೆ, ಬೇಗ ತಿನ್ಬೇಕನ್ಸ್ತಾ ಇದೆ. ರೆಡಿ ರೀ ಕಾವಾನ್. ಅದಕ್ಕೆ ಮುಂಚೆ ಒಂದು ಸಣ್ಣ ಬ್ರೇಕ್. ಇಂಥ ಬ್ಯೂಟಿಫುಲ್ ಆದಂತಹ ಒಂದು ಸುಂದರವಾದಂತಹ ಒಂದು ಜಾಗದಲ್ಲಿ ಅಂದರೆ ಮಾಧವ ಅಣೆಕಟ್ಟು ಹೆಮ್ಮೆಗೆ ಹತ್ರ ನಾವಿದ್ದೀವಿ. ಸೊ ಹಂಗೆ ಹೋಗ್ತಾ ನಮ್ಮ ಜೊತೆಗೆ ಇವ್ರು ಸಿಕ್ಬಿಟ್ರು, ಮಧು ಅವರು. ಮಧು ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಏನ್ ಮಾಡ್ತಿರೋದು ಇವತ್ತು ನೀವು ಅಡಿಗೆ? ಇವತ್ತು ಚಿಕನ್ ಟಿಕ್ಕಾ ಅಂತ, ಅಂದ್ರೆ ಬೆಂಗಳೂರು ಸ್ಟೈಲ್ ಅಲ್ಲಿ ಚಿಕನ್ ಟುಕ್ಕಾ ಅಂತಾರೆ. ನಾವೀಗ ಮಾಡ್ತಾ ಇರೋದು ಕೋಳಿ ಸುಟ್ಟು ಮಾಂಸ. ಎಂತ ಮಾತಾಡಿದ್ರು, ನೀವೇನ್ ಸರ್ ಬೆಂಗಳೂರಲ್ಲಿ ಚಿಕನ್ ಟಿಕ್ಕಾ ಅಂತೀರಾ, ಬಟ್ ಇಲ್ಲಿ ಕೋಳಿ ಸುಟ್ಟು ಮಾಂಸ ಕೇಳೋಕೆ ಸ್ವಲ್ಪ ಬಿಲ್ಟ್ ಅಪ್ಪಕ್ಕೆ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ಚಿಕನ್ ಸುಟ್ಟು ಮಾಂಸ ಮಾಡ್ತಾ ಇದ್ದಾರೆ. ಈಗ ಶುರು ಮಾಡೋಣ. ಏನೇನು ಬೇಕಿದಕ್ಕೆ? ಏನಿಲ್ಲ, ಧನಿಯಾ ಪುಡಿ, ಒಂದಿಷ್ಟು ಖಾರದ ಪುಡಿ, ಉಪ್ಪು, ಈರುಳ್ಳಿ, ನಿಂಬೆಹಣ್ಣು, ಒಂದು 1/4 ಕೆಜಿ ಅಷ್ಟು ಚಿಕನ್. ಟೊಮೊಟೊ ಇಟ್ಕೊಂಡಿದ್ರಾ? ಟೊಮೊಟೊನು ಬೇಕಾಗುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ರಾ? ಜಿಂಗ ಅದೇ ಹೇಳಿದಲ್ಲ, ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಖಾರ ಪುಡಿ, ಉಪ್ಪು, ನಿಂಬೆಹಣ್ಣು, ಈರುಳ್ಳಿ, ಟೊಮೊಟೊ. ಇಲ್ಲಿ ಬಾಂಡ್ಲಿ ಸುಡ್ತಾರೆ. ಹೆಂಗ್ ಮಾಡ್ತೀವಿ ಇವತ್ತು ಸುಟ್ಟು ಮಾಂಸ ಅಂದ್ರೆ? ಮಾಂಸ ಅಂದ್ರೆ ಇದೆಲ್ಲ ಹಾಕ್ಬಿಟ್ಟು ಚೂರು ಕಲಸ್ಬಿಟ್ಟು ನೀಟಾಗಿ ಈ ಕಂಬಿನಲ್ಲಿ ಹಾಕಿ. ಓಹೋ, ರೆಡಿ ಮಾಡ್ಕೊಂಡಿದ್ರಾ? ಕಂಬಿನಲ್ಲಿ ಹಾಕಿ ಹಾಗೆ ಬೆಂಕಿನಲ್ಲಿ ಹಾಗೆ ಡ್ರೈ ಸುಡೋದು. ಹಾಗೆ ಸುಡ್ತಾ ಅವಾಗ ಕೋಳಿ ಸುಟ್ಟ ಮಾಂಸ. ಚಿಕನ್ ಟಿಕ್ಕಾ ನೀವ್ ಹೇಳ್ತೀರಾ, ಇಲ್ಲಿ ಚಿಕನ್ ಸುಟ್ಟ ಮಾಂಸ. ಈಗ ಮಧುವರು, ಮಧುವರೇ ಇದು ಕೊಡಿ, ಇಟ್ಕೋತೀನಿ, ತಲೆ ಕೆಡಿಸ್ಕೋಬೇಡಿ, ನೀವು ಶುರು ಮಾಡಿ. ನೀವು ಸೌದೆ ಇದೆ, ಒಲೆ ಇದೆ, ಒಂದಿಷ್ಟು ಖಾರದ ಪುಡಿ ಒಂದಿಷ್ಟು, ನಿಮ್ಗೆ ಸ್ವಲ್ಪ ಖಾರ ಎಷ್ಟು ಬೇಕು ಅಷ್ಟು, ಒಂದಿಷ್ಟು ಧನ್ಯದ ಪುಡಿ ಹಾಕೊಂಡ್ರಿ. ಆಮೇಲೆ
ಆಮೇಲೆ ಒಂದಿಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪೇಸ್ಟ್ ಸರಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರ ಆ ಓ ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಓಕೆ ನಿಮ್ಮ ಎಣ್ಣೆ ಅನ್ನೋದು ಬೇಕಾ ನಿಮ್ಮ ಎಣ್ಣೆ ಬೇಕು ಓಕೆ ಕಟ್ ಮಾಡ್ಕೋಬಿಡಿ ಉಳಿಗೆ ಬೇಕಾಗುತ್ತೆ ಆಹಾ ಆಮೇಲೆ ಇನ್ನೊಂದು ವಿಷಯ ನಿಮಗೆ ಹೇಳಬೇಕಾಗಿತ್ತು ಹೇಳಿ ಅದೇನಂತಂದ್ರೆ ನಾವು ರೈತರು ಇವರು ರೈತರು ಹೊಲಗಳಲ್ಲಿ ಮರಗಳನ್ನು ಬೆಳೆಸಿರ್ತಾರೆ ವಯಸ್ಸಾಗಿರುತ್ತೆ ಒಣಗೋಗಿರುತ್ತೆ ಬಿದ್ದೋಗಿರುತ್ತೆ ಆಗ ಅಂತ ಟೈಮಲ್ಲಿ ಅಲ್ಲಿರುವಂತ ಸೌದೆಗಳನ್ನು ಹಾಕೊಂಡು ನಾವು ಈ ತರ ಅಡಿಗೆ ಮಾಡ್ತೀವಿ ಬಟ್ ಒಂದಂತೂ ಹೇಳಬೇಕು ಗ್ಯಾಸ್ ಅದೋ ಇದೋ ಗೊತ್ತಿಲ್ಲ ರೀ ಸೌದೆ ಒಲೆಯಲ್ಲಿ ಮಾಡಂತಹ ಒಂದು ಇರುತ್ತಲ್ಲ ಆ ಊಟ ಅಯ್ಯಯ್ಯೋ ಅದ್ಭುತ ಅದ್ಭುತ ಅಲ್ವಾ ಈಗ ನೋಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾಯ್ತು ಉಪ್ಪು ಮಾತ್ರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಉಪ್ಪು ಸರಿ ಖಾರ ಇನ್ನು ಒಂಚೂರು ಬೇಕು ಅಂದ್ರೆ ಖಾರ ಸರಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಕಲಸಿ ಆಗಿದೆ ಈಗ ಸದ್ಯಕ್ಕೆ ಈಗ ನೆಕ್ಸ್ಟ್ ಒಂದು ಎರಡು ಪೀಸ್ ಈರುಳ್ಳಿ ಹೆಚ್ಕೊಂಡ್ಬಿಟ್ಟು ಎಷ್ಟು ಎರಡು ಪೀಸ್ ಎರಡು ಪೀಸ್ ಆ ಕಡೆ ಒಂದು ಈ ಕಡೆ ಒಂದು ಬೇಕಾಗುತ್ತೆ ಒಂದು ಟೊಮೊಟೊ ಹಣ್ಣು ಒಂದು ಪೀಸ್ ಓಕೆ ನೋಡಿ ಟೊಮೊಟೊ ಒಂದು ಪೀಸ್ ಓಕೆ ಸೆಂಟರ್ ಹಾಕೋದಕ್ಕೆ ಮಧ್ಯ ಇದನ್ನ ಹೋಲ್ಡ್ ಮಾಡ್ಕೋತಾ ಇದೀವಿ ಸರಿ ಸರಿ ಇದೇ ತರ ಒಂದು ಈರುಳ್ಳಿನ ಒಂದು ಕಾಲು ಭಾಗಕ್ಕೆ ಅಡ್ಡಲಾಗಿ ಅಡ್ಡಲಾಗಿ ಅಣೆಕಟ್ಟನ ಕಟ್ಟಲಾಗಿದೆ ಇದೇ ಅಣೆಕಟ್ಟನ ಮಹಾತ್ಮ ಮಂದಿಗಳು ಹೆಂಗ್ ಕಟ್ಟಿದ್ರು ಹಂಗೆ ಇವರು ಕೂಡ ಅಣೆಕಟ್ಟನ ಅಲ್ಲಿ ಕಟ್ಕೊಂಡ್ಬಿಡ್ತಾರೆ ಇವಾಗ ಹೌದು ಅಲ್ವಾ ಎರಡು ಈರುಳ್ಳಿನಲ್ಲಿ ಕಾಲಭಾಗದಷ್ಟು ದಪ್ಪ ಆ ಕಡೆ ಈ ಕಡೆ ಹಾಕೋದಿಕ್ಕೆ ಇಷ್ಟು ಈಗ ಕಂಬಿ ತಗೊಂಡು ಪುಡಿ ಕಂಬಿ ತಗೊಳ್ಳಿ ಎಲ್ಲಿ ಕಟ್ಕೊಂಡ್ರಿ ಇದನ್ನೆಲ್ಲ ನೀವು ಒಂದು ಈರುಳ್ಳಿ ಮೊದಲಿಗೆ ಒಂದು ಪೀಸು ಈಗ ಹಾಕ್ಬೇಕು ಒಂದು ಚಿಕನ್ ಪೀಸು ಒಂದು ಚಿಕನ್ ಪೀಸು ಆಮೇಲೆ ಹೀಗೆ ಹೀಗೆ ಏನಾರ ಒಂದು ಮೂರು ಪೀಸ್ ಚಿಕನ್ ಮೂರು ಪೀಸ್ ಫಸ್ಟ್ ಮೂರು ಪೀಸ್ ಚಿಕನ್ ಪೀಸ್ ಚಿಕನ್ ಹಾಕೋದು ಎಲ್ಲಿ ಕಲ್ತ್ಕೊಂಡ್ರಿ ಇವನ್ನೆಲ್ಲ ನೀವು ಹಿಂಗೆ ನೋಡ್ತಾ ನೋಡ್ತಾ ಕಲ್ತ್ಕೊಂಡು ಬರೇ ಒಂದೇ ಕಾಸ್ಟ್ ಮಾಡಿದ್ರೆ ಆಗಲ್ವಲ್ಲ ಹಿಂಗೆ ನೋಡ್ಕೊಂಡು ನೋಡ್ಕೊಂಡು ಒಂದೊಂದೇ ಕಲ್ತ್ಕೊಂಡು ಈ ಥರ ಹೊರಗಡೆ ಬಂದಾಗ ಮಾತ್ರ ನೀವು ಈ ಥರ ಮಾಡ್ಕೋತೀರಾ ಅವಕಾಶ ಸಿಕ್ಕದಾಗೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು ಅವಕಾಶ ಸಿಕ್ಕದಾಗೆಲ್ಲ ಮಾಡ್ತಾ ಇರ್ತೀರಾ ಟೈಮ್ ಸಿಕ್ಕದಾಗ ಮಾಡ್ಕೊಂಡು ಬಟ್ ಮನೆಯಲ್ಲೆಲ್ಲ ಮಾಡಲ್ಲ ಮನೆಯಲ್ಲಿ ಬೇಕಾದಾಗ ಅವಾಗವಾಗ ಮಾಡ್ಕೋತೀವಿ ಇಲ್ಲ ಅಂದ್ರೆ ಮನೆಯಲ್ಲಿ ಇರ್ತಾರಲ್ಲ ಅವರು ಮಾಡ್ತಾ ಇರ್ತಾರೆ ಅವರು ಕಲ್ತ್ಕೊಂಡಿರ್ತಾರೆ ಅವರು ಮಾಡ್ತಾರೆ ಈ ಸೆಂಟ್ರಲ್ಲಿ ಏನಾದ್ರೂ ಉಳಿ ಗಿಳಿ ಬಿಡೋದಾದ್ರೆ ಟೊಮೊಟೊ ಚೂರು ಉಳಿ ಗಿಳಿ ಹಾಕ್ಬಿಡ್ತಾರೆ ಡ್ರೈ ಆಗದೇ ಇರೋ ಈಗ ಮತ್ತೆ ಕೊನೆಯಲ್ಲಿ ಈರುಳ್ಳಿ ಸೊ ಅಣೆಕಟ್ಟನ್ನು ಕಟ್ತಾ ಇದ್ರೆ ಇವಾಗ ಹಾಕ್ಬಿಟ್ಟು ಅಷ್ಟೇ ಈಗ ಸ್ವಲ್ಪ ಏನ್ ಮಾಡೋದು ಈಗ ಇದನ್ನ ತಗೊಂಡು ಈಗ ಬಿಟ್ಬಿಡಿ ಇದನ್ನ ಈಗ ಹಿಡೋದು ಓಕೆ ಈಗ ಹಿಟ್ಬಿಟ್ಟು ತಗೊಂಡು ಓಡಿಸ್ತಾ ಇರೋದು ಈಗ ಓಡಿಸಿ ಚಿಕನ್ ತಿರುಗ್ತಾ ಇಲ್ಲ ಅದು ನೋಡಿ ಈಗ ಹಾಗೆ ಬಿಡಿ ಹಾಗೆ ಬಿಡಿ ಸ್ವಲ್ಪ ಡ್ರೈ ಆಗಲಿ ಬೆಂಕಿ ಹುರಿಲಿ ಓಕೆ ಓಕೆ ಡ್ರೈ ಆಗಿ ಬೆಂಕಿ ಬರಲಿ ಫಸ್ಟ್ ಡ್ರೈ ಆಗಬೇಕಲ್ವಾ ಎಣ್ಣೆನ ಹಾಕೋತೀರಾ ಎಣ್ಣೆ ಹಾಕುವ ಎಣ್ಣೆ ಹಾಕೊಂಡು ಬೆಂಕಿ ನಾ ಸ್ವಲ್ಪ ಜಾಸ್ತಿ ಆಗಿದಂಗೆ ಉರಿತಾ 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 5 ನಿಮಿಷ ಲೈಟಾಗಿ ಅದು ನೋಡಿದ್ರೆ ಈಗಲೇ ನಂಗೆ ಟೆಂಪ್ಟ್ ಆಗ್ತಾ ಇದೆ ಚೆನ್ನಾಗಿ ತಿನ್ನಬೇಕು ಅಯ್ಯಯ್ಯೋ ಯಶಸ್ಸು ಬೇಗ ಆಗುತ್ತೆ ಅಂತ ಆರೆಂಜಲ್ಲಿ ಟೆಂಪ್ಟ್ ಆಗ್ತಾ ಇದೆ ಓ ಮೈ ಗಾಡ್ ಹೊಸದಾಗಿ ನೋಡ್ತಾ ಇದ್ದೀನಿ ಅವ್ರು ಹೇಳಿದಾಗ ಕರೆಕ್ಟ್ ರೀ ಬೆಂಗಳೂರು ಸುಮ್ಮನೆ ಡಿಸೈನ್ ಮಾಡಿ ಅದು ಎಲ್ಲೆಲ್ಲಿ ಸುಡ್ತಾರೋ ಗೊತ್ತಿಲ್ಲ ಬಟ್ ಇಲ್ಲಿ ಇಷ್ಟು ಚೆನ್ನಾಗಿ ಅಬ್ಬಾ ಬಾ 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 ಇನ್ನೇನು ಬೇಕು ಲೈಫಲ್ಲಿ ಅಲ್ವಾ ಇನ್ನೇನೇನೆಲ್ಲ ಮಾಡ್ತಾರೆ ಈ ಥರ ನೇತು ಹಾಕ್ಬಿಟ್ಟಿಲ್ಲ ಹಾಕ್ಬಿಟ್ಟು ಅಂತಂದ್ರೆ ಈಗ ಸದ್ಯಕ್ಕೆ ಚಿಕನ್ ಒಂದು ಮಾಡೋದು ಕಲ್ತಿದ್ದೀವಿ ಇನ್ನು ಮುಂದಕ್ಕೆ ಇನ್ನೂ ಕಲಿಯೋದು ಯಾವ್ದಾದ್ರು ಬ್ರೈ ಅದರ ಪ್ರಯತ್ನ ಪಡೋದು ಹಂಗೆ ಮಟನ್ ಮಟನಲ್ಲಿ ಮತ್ತೆ ಗ್ರೇವಿ ಮಾಡ್ತೀವಿ ಈ ಥರ ಮನೆಯ ಸಾರು ವೆಜ್ಜಲ್ಲಿ ಏನಾದರೂ ಬರುತ್ತಾ ನಿಮಗೆ ವೆಜ್ಜಲ್ಲಿ ಅಷ್ಟಾಗೇನು ಇಲ್ಲ ಮನೆಯಲ್ಲಿ ಮಿಸ್ಸಸ್ ಅವರೆಲ್ಲ ಮಾಡ್ತಾರೆ ಎಲ್ಲ ನಾನ್ ವೆಜ್ ಗಂಡಸರು ಎಲ್ಲ ಆಚೆ ಬರೋದ್ರಿಂದ ಎಷ್ಟು ಜನ ಹೋಗ್ತೀರಾ ಔಟಿಂಗ್ ಹೋದ್ರೆ ಹೊರಗಡೆ ಹೋದ್ರೆ 3 ಡೇಸು 7 ಡೇಸು 10 ಡೇಸು ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಅದು ಕಾಲ ಹಿಂಗಾಗತ್ತೆ ಹಂಗೆ ಇಲ್ಲ ನೀವು ಒಂದು ವಾರ 15 ದಿನ ಹೊರಗಡೆನೆ ಇರ್ತೀರಾ ಮದುವೆ ಆಗಿದೆ ಅಲ್ವಾ ನಿಮಗೆ ಹೆಂಗ್ ಇರ್ತೀರಾ ನೀವು ಏನ್ ಮಾಡೋಕ್ಕಾಗಲ್ಲ ಜೀವನ ಸಾಗಿಸ್ಬೇಕಲ್ಲ ಎಲ್ಲ ಅದನ್ನು ಮಾಡಬೇಕು ಮಕ್ಕಳು ಏನು ಮಾಡ್ತಾರೆ ಅದು ಮಕ್ಕಳೆಲ್ಲ ಎಜುಕೇಷನ್ ಮಾಡ್ತಾ ಇದ್ದಾರೆ ಓಕೆ ಓಕೆ ವ್ಯವಸಾಯ ಬೇಸಾಯ ಎಲ್ಲ ಬರುತ್ತಾ
ಬರುತ್ತೆ. ಸದ್ಯಕ್ಕೆ ಈ ವೃತ್ತಿ ಕಲ್ತಿರೋದ್ರಿಂದ ಈಗ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಖಂಡಿತ ಖಂಡಿತ ಮಾಡಿ ಮಾಡಿ. ಎಲ್ಲೋ ಒಂದ್ ಕಡೆ ನಮ್ಗೆ ದೇವ್ರ ತರ ಸಿಕ್ಬಿಟ್ರೆ ಸಿಕ್ಬಿಟ್ಟು ಒಂದು ಸಿಕ್ಕಿದ್ದು ಪುಣ್ಯನೇ. ಪುಣ್ಯ ಏನಿಲ್ಲ, ಯಾವಾಗ್ಲೂ ನೋಡ್ತಾ ಇರ್ತೀವಿ, ಡೈರೆಕ್ಟ್ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ. ಅದು ಬೈ ಮಿಸ್ಟೇಕ್ ಹೋಗ್ಬೇಕಾದ್ರೆ ಹಂಗೆ ಸಿಕ್ಬಿಟ್ರು ಅವರು. ಇರ್ಲಿ, ಇರಿ, ನಾವು ಸೌದೆ ಮಾಡಿ ಏನು ಸೌದೆ ಎಲ್ಲ ಹಾಕಿ ಹೆಲ್ಪ್ ಮಾಡ್ಕೊಡ್ತೀವಿ ನಾವು ನಿಮಗೆ. ಹಾಡು ಹೇಳ್ತೀರಾ ನೀವು? ಹಾಡು ಹೇಳೋಕ್ಕೆಲ್ಲ ಬರುತ್ತಾ? ಇಲ್ಲ ಸರ್, ಸದ್ಯಕ್ಕೆ ಈಗ ಹಾಡೆಲ್ಲ ಹೇಳಕ್ಕೆ ಬರಲ್ಲ ನಮಗೆ, ಅಷ್ಟೊಂದು ಇನ್ನೂ ಮುಂದುವರೆದಿಲ್ಲ. ಹ್ಞೂ, ಈಗ ಎಣ್ಣೆ ಹಾಕಿ ಎಣ್ಣೆ ಹಾಕಿ. ಈಗ ಒಂದು ಕಾಲು ಗಂಟೆ ಡ್ರೈ ಮಾಡಿಬಿಟ್ರೆ ಎಣ್ಣೆ ಎಲ್ಲ ಚಿಕನ್ ಡ್ರೈ ಆದಮೇಲೆ ತೆಗೆದು ಇದನ್ನು ಪ್ಲೇಟ್ ಹಾಕಿ ನಿಂಬೆಹಣ್ಣು ಹಿಂಡ್ಬಿಟ್ರೆ ಸಾಲ್ಟ್ ಹಾಕ್ಬಿಟ್ರೆ ರುಚಿ ನೋಡಬೇಕು. ರುಚಿ ರುಚಿಯಾಗಿರುತ್ತೆ. ಚೆನ್ನಾಗಿದೆ ಕಣ್ರಿ ನಿಮ್ಮ ಟೆಕ್ನಾಲಜಿ. ರೌಂಡ್ ಹೊಡಿಸ್ತಾ ಇದ್ರ, ರೌಂಡ್ ಹೊಡಿಸ್ತಾ ಇದ್ರ. ಹಾಂ, ಈಗ ನೋಡಿ, ಈಗ ಅದೇ ಅಂದ್ಕೊಂಡೆ ನೆಕ್ಸ್ಟು ಹೆಂಗೆ ಇದು ಪಲ್ಟಿ ಮಾಡೋದು ಅಂತ ಐಡಿಯಾ ಅಲ್ಲೇ ಬಂದ್ಬಿಡ್ತೀವಾಗಿ ಇವ್ರಿಗೆ. ಚಿಕನ್ ಈಸಿ ಅಲ್ವಾ ಬೇಗ ಮಾಡ್ಬಿಡೋದು? ಮಟನ್ ಎಲ್ಲ, ಮಟನ್ ಎಲ್ಲ ಕಷ್ಟ, ಬೇಯಬೇಕು. ಕುಕ್ಕರ್ ಇಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಸುಟ್ಬಿಡಿ. ಮಾಡೋದು ಏನೋ ಒಂದು ಪ್ರಯತ್ನ ಪಡುವ, ಇನ್ನು ಮುಂದಕ್ಕೆ ಇದಕ್ಕೆ ಇದೆಯಲ್ಲ ಟೈಮು, ಕಲಿತಾ ಇರೋದು ಒಂದೊಂದೇ 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 ಏನಾದ್ರು ಮಾಡೋದು ಹಂಗೆ. ಕೆಳಗಡೆ ಬಿಡಿ ಹಂಗೆ ಫ್ರೈ ಆಗಿ. ಈಗ ಗ್ರೌಂಡ್ ಫ್ಲೋರ್ ಬಂದ್ಬಿಡ್ತಾ ಇವಾಗ ಫ್ಲೋರ್ ಯಾಕೆ ತಿಳಿಸ್ತೀರಾ ಸರ್? ಇವೋ ಎಣ್ಣೆ ಹಾಕೋತೀರಾ? ಇಲ್ಲ ಇಲ್ಲ ಸಾಕು, ಹಾಕಿದ್ದೀನಿ ಹಾಕಿದ್ದೀನಿ. ಡ್ರೈ ಆಗಲಿ ಡ್ರೈ ಆಗಲಿ. ಹಾಕಿ ಹಾಕಿ ಹಾಕಿ. ಈ ಈರುಳ್ಳಿ ಇದೆಯಲ್ಲ, ಅದ್ರ ಟೇಸ್ಟ್ ಬರುತ್ತೆ, ಖಾರ ಖಾರ ಒಂದು ಟೇಸ್ಟ್ ಬರುತ್ತೆ, ಅದು ಕೂಡ ಹಿಡ್ಕೊಂಡ್ಬಿಡುತ್ತಲ್ಲ ನಮ್ಗೆ. ಇದ್ರ ಜೊತೆಲಿ ಬೇಕಾದ್ರೆ ಒಂದೆರಡು ಮೆಣಸಿನ್ಕಾಯಿನೂ ಹಾಕಿದ್ರೆ ಖಾರ ಚೆನ್ನಾಗಿ ಹಿಡಿಕೊಳ್ಳುತ್ತೆ. ಈ ತರ ನಿಧಾನವಾಗಿ ಇದನ್ನ ಬೇಯಿಸ್ಬೇಕು. ಇದೇ ತರ ಒಂದು 10-15 ನಿಮಿಷ ಉರಿ ಹಿಡಿದು ಚೆನ್ನಾಗಿ ಬೇಯೋವರೆಗೂ ನೋಡಿಕೊಂಡು ಬೆಂದ ನಂತರ ತೆಗೆದು ಇಳಿಸ್ಬಿಟ್ಟು ನಿಂಬೆ ರಸವನ್ನು ಹಿಂಡಿ ಸೈಡಲ್ಲಿ ಒಂದೆರಡು ಈರುಳ್ಳಿ ಇಟ್ಬಿಟ್ರೆ ಟೇಸ್ಟು ಅವಾಗ ಟೇಸ್ಟ್ ಮಾಡ್ಬೋದು. ಎಲ್ಲೆಲ್ಲಿ ಬೆಂದಿದೆ ಎಲ್ಲೆಲ್ಲಿ ಬೆಂದಿಲ್ಲ ನೋಡಿಕೊಂಡು ರೌಂಡ್ ಹೊಡ್ಸ್ಕೊಂಡು ಸುತ್ತಬೇಕು. ಎಲ್ಲ ಕಡೆ ನೀಟಾಗಿ ಒಂದ್ಸರಿ ಡ್ರೈ ಆಗೋ ಥರ ಮಾಡಿಕೊಂಡು ಲಾಸ್ಟ್ ನೋಡಿ ಪೀಸು ಆಗತ್ತೆ ಆಗತ್ತೆ. ಮಾಂಸ ಹಾಕಿದಾಗ ದಪ್ಪ ಇರುತ್ತೆ, ಅದು ಸುಡ್ತಾ 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 ಸೈಜ್ ಕಡಿಮೆ ಆಗ್ತದೆ. ಇಳಿಬೇಕು ಇದರಲ್ಲಿ ಎಣ್ಣೆ ಸುಡ್ತಾ 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 ಎಣ್ಣೆ ಇಳಿಯುತ್ತೆ. ಬರ್ನ್ ಆಗೋವರೆಗೂ ಜೀರೋ ಫಿಗರ್ ಮಾಡಿ ತಿನ್ಬೇಕು ಇದನ್ನು ಚಿಕನ್ ಅಲ್ವಾ. ಎಲ್ಲ ಬರ್ನ್ ಆಗ್ತಾ ಇದೆ, ನಿಂಬೆಹಣ್ಣು ಹಾಕೊಂಡು ತಿಂತಾ ಇದ್ರೆ ಇದೇ ನೀರಲ್ಲಿ ಕೂತ್ಕೊಂಡು ಕಾಲೆಲ್ಲ ಕೆಳಗಡೆ ಬಿಟ್ಬಿಟ್ಟು ದಡದ ಮೇಲೆ ಕೂತ್ಕೊಂಡು ಅಯ್ಯಯ್ಯಯ್ಯೋ ನೀನು ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಮನೆ ಬಿಟ್ಟಿದ್ರೆ ಓಡಾಡ್ತಾ ಇರೋದು ಓಡಾಡ್ತಾ ಇರೋದು ಓಡಾಡ್ತಾ ಇರೋದು. ನೀವು ಒಂಥರ ಓಡಾಡ್ತಾ ಇರ್ತೀರ, ನಾವು ಒಂಥರ ಓಡಾಡ್ತಾ, ನಾನು ಸಿಂಗಲ್ ಆಗಿ ಓಡಾಡ್ತಾ ಇರ್ತೀನಿ, ನೀವು ಮುಂದೆ ಹಿಂದೆ ಒಂದಷ್ಟು ಜನ ಹಾಕೊಂಡು ಸುತ್ತಾ ಇರ್ತೀರ ಅಲ್ವಾ. ಮಳೆ ಬೆಳೆ ಎಲ್ಲ ಹಿಂಗೆ? ಈ ವರ್ಷ ಎಲ್ಲ ಪರವಾಗಿಲ್ಲ, ಎಲ್ಲ ಕಡೆನೂ ಆಗಿದೆ, ಎಲ್ಲ ರಾಜ್ಯದಲ್ಲೂ ಮಳೆ ಆಗಿದೆ, ಈ ರಾಜ್ಯದಲ್ಲೂ ಮಳೆ ಚೆನ್ನಾಗಿ ಆಗಿದೆ ನಾವು ನೋಡಿದಂಥ ಮಟ್ಟಕ್ಕೆ. ಚೆನ್ನಾಗಿ ಆಗಿದೆ ಈ ವರ್ಷ ಮಳೆ. ಆಯ್ತು ರೆಡಿ ಆಯ್ತು. ಇನ್ನೇನು ಈಗ ತೆಗೆದು ಸಾಕು 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 ಸಾಕು. ಅದ್ಭುತ. ಒಂದೊಂದು ಚಿಕನ್ ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ಯಾಕಂತಾ ಒಂದ್ ಕಡೆ ಈರುಳ್ಳಿ ಇತ್ತು, ಇನ್ನೊಂದ್ ಕಡೆ ಟೊಮೆಟೊ ಇತ್ತು, ಟೊಮೆಟೊ ಎಲ್ಲಿ ಕರಿಗೆ ನೀರ್ ಹಾಕ್ಬಿಟ್ಟು ಉಳಿ ಬಿಟ್ಟು ಉಳಿ ಉಳಿ ಬಿಟ್ಟಿದ ತಕ್ಷಣ ಬಿಟ್ಬಿಡುತ್ತೆ. ಅದು ಚಿಕನ್ ಟಿಕ್ಕಾ
ನಿಂಬೆಹಣ್ಣು ಹಿಂಡಿ, ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಆಹಾಹಾ, ನಿಂಬೆಹಣ್ಣು ಹಾಕ್ಬೇಕಾದ್ರೇ ಇಲ್ಲಿ ಜ್ಯೂಸಿ ಜ್ಯೂಸಿ ಥರ ಹೋಗಿದೆ ಏನೋ ಚಿಕನು. ನಮ್ಮ ನಾಲ್ಗೆ ಕೂಡ ಹಂಗೆ ಆಗ್ತಾ ಇದೆ, ಇಷ್ಟೊತ್ತು ಒಣಗ್ಬಿಟ್ಟಿತ್ತು ನಮ್ಮ ನಾಲ್ಗೆ. ಈಗ ಯಾವಾಗ ಚಿಕನ್ ತಿಂತೀನೋ ತಿಂತೀನೋ ಅಂತ ಅನಿಸ್ತಾ ಇದೆ. ಅಬ್ಬಾ, ತುಂಬ ಕಾಯಿಸ್ಬಾರ್ದು ಚಿಕನ್ನ, ಖಂಡಿತ ತಿನ್ನಲೇಬೇಕು. ಇದು ಚಿಕನ್ ಸುಟ್ಟ ಮಾಂಸ, ಸುಟ್ಟ ಮಾಂಸ, ಚಿಕನ್ ಸುಟ್ಟ ಮಾಂಸ ರೆಡಿ ಆಗಿದೆ ಈ ಮಾಧವ ಮಂತ್ರಿ ಅಣೆಕಟ್ಟು ಮೇಲೆ. ಅಷ್ಟು ಜಾಗ ನೋಡಿದ್ವಿ, ಒಂದೊಳ್ಳೆ ಊಟ ಊಟ ಅಲ್ಲ ಸದ್ಯಕ್ಕೆ, ಚಿಕನ್ ಸಿಕ್ಕಿದೆ ಹೇಳೋಣ. ಅಂತೂ ಇದು ಚಿಕನ್ ತಿನ್ನುವಂಥ ಸಮಯ ಬಂದೇ ಬಿಟ್ಟಿದೆ. ಆನಂದ ಪರಮ ಆನಂದ, ತಿನ್ಬಿಡ್ತೀನಿ ಆಮೇಲೆ ಮಾತಾಡೋಣ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪಾಕಶಾಲೆ. ಇವತ್ತು ಶನಿವಾರ, ವೀಕೆಂಡ್. ಸೊ ವೀಕೆಂಡ್ ಸ್ಪೆಷಲ್ ಏನು, ನಮ್ಮ ಪಾಕಶಾಲೆಯಲ್ಲಿ ಅಮ್ಮ ಮತ್ತು ಮಗು ಬರ್ತಾರೆ. ಅದರಲ್ಲೂ ಅಮ್ಮ ಮಕ್ಕಳಿಗೆ ಫೇವ್ರೆಟ್ ಏನಿರುತ್ತೋ ಅದನ್ನು ಮಾಡಿ ತೋರಿಸ್ತಾರೆ ನಮಗೆ. ಸೊ ಎಲ್ಲ ಮಕ್ಕಳಿಗೂ ಇಷ್ಟ ಆಗುವಂಥ ಡಿಶನ್ನೇ ತೋರಿಸ್ತಾ ಇದ್ದೀವಿ ಅಲ್ವಾ. ಬನ್ನಿ ಹಾಗಾದರೆ ಇವತ್ತು ಯಾರು ಬರ್ತಾರೆ ಅಂತ ನೋಡೋಣ. ಪ್ಲೀಸ್ ವೆಲ್ಕಮ್ ಸ್ಮಿತಾ ಪ್ರಕಾಶ್, ತನ್ವಿ ಪ್ರಕಾಶ್. ಹಾಯ್, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೀಯಾ, ಯು ಆರ್ ಸೋ ಕ್ಯೂಟ್. ಇವ್ರು ಪಾಪು ಇರುವಾಗ ಇನ್ನು ಕ್ಯೂಟ್ ಆಗಿದ್ಲು ಅನ್ಸಲ್ವಾ? ಕ್ಯೂಟ್ ಆಗಿದ್ಲು, ಯಾಕಂದ್ರೆ ನೋಡಿ ಕಣ್ಣು ಮೂಗು ಎಲ್ಲ ತಿದ್ದಿ ತೀಡಿ ಬರ್ದಂಗಿದೆ. ಥ್ಯಾಂಕ್ ಯು. ಇಲ್ಲಿ ತನ್ವಿ ಯಾರು, ಸ್ಮಿತಾ ಯಾರು? ತನ್ವಿ ಇವಳು, ಸ್ಮಿತಾ ನಾನು. ಓಕೆ, ಎಷ್ಟು ವರ್ಷ ಇವಳಿಗೆ? ಇವಳಿಗೆ ಇವಾಗ 6 ಇಯರ್ಸ್. 6 ಇಯರ್, ಇಟ್ಸ್ ಎ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್. ಬಟ್ ಅಜ್ಜಿ ಆಗ್ಬಿಟ್ಟಿದ್ಯಾ ನೀನು? ಇಲ್ಲಿ ಏನು ಏನು, ಹಾ ನೋಡು ಅಲ್ಲಿ ಹೋಗ್ಬಿಟ್ಟಿದೆ. ಮತ್ತೆ ಹೇಳಿ, ಎಲ್ಲಿಂದ ಬಂದಿರೋದು? ನಾನು ಬೆಂಗ್ಳೂರು ಕೋರ್ಮಂಗಲದಿಂದ ಬಂದಿರೋದು. ಬೆಂಗ್ಳೂರಿಂದ? ಬಟ್ ನಿಮ್ಮ ಪ್ರಾಪರ್? ನನ್ನ ಪ್ರಾಪರ್ ಸಿರ್ಸಿ. ಸಿರ್ಸಿ ಅನ್ಕೊಂಡೆ, ಯಾಕಂದ್ರೆ ಒಂದೊಂದು ಪ್ರದೇಶದಲ್ಲೂ ಒಂದು ಫೇಸ್ ಆಗಿರ್ಬೋದು, ಒಂದು ಚಾರ್ಮ್ ಹೇಳ್ಬಿಡ್ಬೋದು ಇವ್ರು ಈ ಕಡೆಯವ್ರು ಅಂತ. ಸೊ ಅನಿಸ್ತಾ ಇತ್ತೆಲ್ಲೋ ಒಂದು ಕಡೆ. ಮತ್ತೆ ಇನ್ನೊಂದು ಡೌಟ್ ನನಗೆ, ನೀವೇನಾರು ಭರತನಾಟ್ಯಂ ಡ್ಯಾನ್ಸರಾ? ಹೌದು. ಹೇಳಿ, ಹೆಂಗೆ ಹೆಂಗೆ ಗೆಸ್ ಮಾಡಿದೆ ಅಂತ ಹೇಳಿ. ಬಹುಶಃ ಸ್ಟಿಕ್ಕರ್ ನೋಡ್ಬಿಟ್ಟು ಗೆಸ್ ಮಾಡಿರ್ಬೋದು ಅನ್ಕೋತೀನಿ. ಆ ಕಣ್ಣು ಬರ್ಕೊಳ್ಳೋದು ಡಾರ್ಕ್ ಆಗಿ ಬಿಂದಿ. ಎಸ್, ಭರತನಾಟ್ಯ ಒಂದೇನಾ ಇಲ್ಲ ಬೇರೆ ಏನಾದರೂ? ಕುಚ್ಪುಡಿನೂ ಕಲ್ತಿದ್ದೀನಿ. ಕುಚ್ಪುಡಿ, ಆಮೇಲೆ ಕಥಕ್ಕಲ್ಲಿ ಡಿಪ್ಲೊಮಾ ಮಾಡ್ಕೊಂಡಿದ್ದೆ. ಓಕೆ, ಭರತನಾಟ್ಯದಲ್ಲಿ? ಭರತನಾಟ್ಯಮಲ್ಲಿ ವಿದ್ವತ್ ಆಗಿದೆ. ವಿದ್ವತ್ ಆಯ್ತು. ಹಂಗಾದ್ರೆ ನೀವು ಚಿಕ್ಕ ವಯಸ್ಸಿಂದನೂ ಶುರು ಮಾಡಿದ್ರೆ? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರುವಾಗಲಿಂದನೇ ಸ್ಟಾರ್ಟ್ ಮಾಡಿರೋದು. ಮಗಳಿಗೆ? ಮಗಳು ಆಲ್ರೆಡಿ ಈಗ 17 ಪರ್ಫಾರ್ಮೆನ್ಸ್ ಕೊಟ್ಟಾಗಿದೆ ಅವಳು. 17. ಈಗ ನೀವು ಕೂಡ ಪರ್ಫಾರ್ಮ್ ಮಾಡ್ತೀರಾ? ಪರ್ಫಾರ್ಮ್ ಮಾಡ್ತೀನಿ, ನಂದೇ ಕ್ಲಾಸ್ ಇದೆ ಕೋರಮಂಗಲದಲ್ಲಿ. ಶ್ರೀ ಮಾರಿಕಾಮನ್ ನೃತ್ಯ ಕಲಾ ಕೇಂದ್ರ ಅಂತ ಹೇಳ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಹೌದಾ? ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಆಚೆ ಎಲ್ಲ ನೀವು ಪರ್ಫಾರ್ಮ್ ಮಾಡಿದ್ದೀರಾ? ಆಚೆ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಮಾಡಿದ್ದೀನಿ, ಔಟ್ ಆಫ್ ಕಂಟ್ರಿ ಎಲ್ಲೂ ಹೋಗಿಲ್ಲ. ಐ ವಿಶ್ ಯು ಬೇಗ ಆದಷ್ಟು ಬೇಗ ಹೋಗಿ ಬನ್ನಿ ಎಲ್ಲ ಕಡೆ. ಓಕೆ, ನಿಮ್ಗೆ ಎಷ್ಟು ಜನ ಮಕ್ಕಳು? 2. ಇದು ಒಂದು, ಇನ್ನೊಂದು ಸಣ್ಣ ಪಾಪು ಇದೆ, 2 ಮಂತ್ಸ್ ನ್ಯೂ ಬೋರ್ನ್ ಬೇಬಿ ಇದೆ. 2 ಮಂತ್ಸ್ ಬೇಬಿನ? 2 ತಿಂಗಳಲ್ಲಿ ಇಷ್ಟು ಎದ್ದು ಓಡಾಡ್ತಾ ಇದ್ದಾನೆ. ನಾನು ಯೂಶಲಿ ಕೇಳಿದ್ದೆ, ಆದ್ರೆ 2-3 ತಿಂಗಳು ಬೇಬಿ ಇರೋರು ಆಚೆ ಬಿಡೋದೇ ಇಲ್ಲ, ಆಮೇಲೆ ಮನೇಲೇ ಇರ್ತಾರೆ ಸ್ವಲ್ಪ ಅಂತ ಹೇಳಿ. ನೀವು ಇಷ್ಟು ಆಕ್ಟಿವ್ ಆಗಿ ಹೊರಗಡೆ ಬಂದು ಪುಟಿ, ನೀನು ಹೇಳು ನಿಂಗೆ ಬೇರೆ ಯಾವ್ದಾದ್ರಲ್ಲಿ ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಬಿಟ್ಟು? ಡ್ರಾಯಿಂಗ್. ಡ್ರಾಯಿಂಗ್, ಸ್ಪೋರ್ಟ್ಸ್ ಅಲ್ಲಿ? ರನ್ನಿಂಗ್. ರನ್ನಿಂಗ್, ಬಟ್ ನನ್ಗೆ ಏನನ್ನಿಸ್ತು ಗೊತ್ತಾ, ಅವಳು ಮಾತಾಡುವಾಗ ಅವಳು ಇದೆಲ್ಲದ್ರಿಗಿನ್ನ ಸಂಗೀತ ಏನಾದ್ರೂ ಕಲಿತಿದ್ದಾಳ ಅಂತ. ಸ್ಮೂತ್ ಆಗಿ ಮಾತಾಡ್ತಾ ಇದ್ದಾಳೆ. ಅಂಡ್ ಮನೇಲೂ ಶಾಂತ ಮೂರ್ತಿ? ತುಂಬಾ ಶಾಂತ. ಓಕೆ, ತುಂಬಾ ಶಾಂತ ಇರ್ತಾಳೆ.
ಐ ಥಿಂಕ್ ದೊಡ್ಡವರೆಲ್ಲ ಶಾಂತನೆ, ಚಿಕ್ಕವರು ಎರಡನೇ ಅವ್ರು ಇರ್ತಾರೆ ನೋಡಿ, ಅವರು ಫುಲ್ ತರಲೆ ಕೆಲಸ. ಪುಟ್ಟಿ, ನಿಮಗೆ ಸ್ಕೂಲ್ನಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಮತ್ತೆ ಯಾವ ಸ್ಕೂಲ್? ಜೋರಾಗಿ ಮಾತಾಡ್ಬೇಕು, ನನ್ಗೆ ಕೇಳಿಸ್ಬೇಕು. ಚಿನ್ಮಯ್. ಚಿನ್ಮಯ್, ಚಿನ್ಮಯ್ ಸ್ಕೂಲಾ? ಓಕೆ, ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ? 6. 6 ಜನ ಇದ್ದಾರೆ. ಓ, 6 ವರ್ಷಕ್ಕೆ 6 ಜನ. ಯಾರ್ಯಾರು ಇದ್ದಾರೆ? ವರ್ಷಾಜಿ. ಹಾಂ. ವರ್ಷಾ ಎಂ. ಹಾಂ. ಹರಿಣಿ. ಓಕೆ. ತೇಜಸ್ವಿನಿ. ಓ, ವೇದಾಂತ್. ವೇದಾಂತ್. ಓಕೆ. ಇಲ್ಲಿ ನೋಡು, ಅಲ್ಲಿ ನೋಡ್ಬಿಟ್ಟು ಅವರೆಲ್ಲರಿಗೂ ಹಾಯ್ ಅಂತ ಹೇಳು. ಇಲ್ಲಿ ಇಲ್ಲಿ ಹಾಯ್. ಬೇಗ ಬಂದು ನಿಮ್ಗೆಲ್ಲರಿಗೂ ಇವತ್ತು ಮಾಡೋ ಅಡುಗೆನ ಮಾಡ್ಕೊಡ್ತೀನಿ ಅಂತ ಹೇಳು. ಪಾಪ ಅವಳು, ನೇಚರ್ ಸ್ವಲ್ಪ. ಸರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳು, ಇವತ್ತು ನಮ್ಮ ಮಮ್ಮಿ ನನ್ನ ಫೇವ್ರೇಟ್ ಅಡುಗೆ ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ನಮ್ಮ ಮಮ್ಮಿ ಕಡೆಯಿಂದ ಮಾಡಿಸ್ಕೊಡ್ತೀನಿ ಅಂತ ಹೇಳು. ಓಕೆ. ಅವಳು ತುಂಬ ನಾಚಿಕೆ ಅನ್ಸುತ್ತಲ್ವಾ? ನಾಚಿಕೆ ಆ್ಯಂಡ್ ಸೈಲೆಂಟು ಅಂತಲೂ ಅನಿಸ್ತಾ ಇದೆ ಫೇಸಲ್ಲಿ ಫುಲ್ಲು. ಓಕೆ ಪುಟ್ಟಿ, ಮಮ್ಮಿ ಮಾಡೋದ್ರಲ್ಲಿ ನಿನ್ಗೆ ಯಾವ ತುಂಬ ಇಷ್ಟ ಆಗುತ್ತೆ ಅಡುಗೆ? ತವಾ ಪಲಾವ್. ಓ, ಅಂದ್ರೆ ಇವಳಿಗೆ ರೈಸ್ ಐಟಮ್ಸ್ ಇಷ್ಟನಾ? ಹಾಂ, ರೈಸ್ ಅಂದ್ರೆ ಅಷ್ಟಕ್ಕಷ್ಟೇ, ಬಟ್ ಅದರಲ್ಲಿ ತವಾ ಪಲಾವ್ ಅಂದ್ರೆ ಇಷ್ಟ ಹಾಗೆ. ಓಕೆ ಓಕೆ. ಸ್ಕೂಲ್ ಬಾಕ್ಸ್ಗೆ ಯಾವಾಗಲೂ ಅದನ್ನೇ ಕೇಳ್ತೀಯಾ, ಇಲ್ಲ ಬೇರೆ ಬೇರೆ ಇದ್ರು ನಡೆಯತ್ತಾ? ಬೇರೆ ಬೇರೆ ಇರ್ಬೇಕು, ಒಂದೇ ಅಂದ್ರೆ ಬೋರ್ ಆಗ್ಬಿಡುತ್ತೆ. ಸರಿ, ಹಾಗಾದ್ರೆ ಇವತ್ತು ನೀವ್ ಏನ್ ಮಾಡ್ಕೊಡ್ತಾ ಇದ್ದೀರಾ ನಮ್ಗೆ? ನಾನು ಇವತ್ತು ಬಾಂಬೆ ಕಡೆ ಮಾಡೋ ಸ್ಟ್ರೀಟ್ ಫುಡ್ ಅಂದ್ರೆ ತವಾ ಪುಲಾವನ್ನ ಮಾಡ್ತಾ ಇದ್ದೀನಿ. ಬೇಗ ಮಾಡ್ಬೋದು, ಮಕ್ಳು ಲಂಚ್ ಬಾಕ್ಸ್ ಅಲ್ಲಿ ಕೂಡ ಹಾಕ್ಬೋದು. ನಮ್ಗೆ ಟೇಸ್ಟ್ ಡಿಫ್ರೆಂಟ್ ಆಗಿ ಬೇಕಂದ್ರೂ ಕೂಡ ನಾವು ಅದನ್ನು ಕೂಡ ಮಾಡ್ಕೋಬಹುದು. 10 minutes ಅಲ್ಲಿ ಆಗುವಂತದ್ದು. ಹೌದಾ? ಬಟ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಅಷ್ಟೇ, ಪ್ರಿಪರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಬೇಗ ಆಗುತ್ತೆ. ಹೌದು. ಸರಿ, ಹಾಗಿದ್ರೆ ಈ ಪದಾರ್ಥ ಏನೇನ್ ಬೇಕು ಈ ಅಡುಗೆಗೆ? ಈ ಇದಕ್ಕೆ ಉದುರುದ್ರಾದಂತಹ ಅನ್ನ ಬೇಕು, ಆಮೇಲೆ ಕೊತ್ತಂಬರಿ ಸೊಪ್ಪು, ಬೇಯಿಸಿದ ಆಲೂಗಡ್ಡೆ, ಕ್ಯಾಪ್ಸಿಕಂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆಹಣ್ಣು. ಮೇನ್ ಆಗಿರುವಂತದ್ದು ತವಾ ಪುಲಾವಿಗೆ ಪಾವ್ ಭಾಜಿ ಮಸಾಲ, ಅದು ಮೇನ್ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥ. ಬೆಣ್ಣೆ, ಟೊಮೆಟೊ, ಆಮೇಲೆ ನಮ್ಗೆ ಖಾರ ಬೇಕಂದ್ರೆ ಖಾರ, ಹಸಿಮೆಣಸಿನ್ಕಾಯಿ, ನೆಕ್ಸ್ಟ್ ಈರುಳ್ಳಿ ಮತ್ತೆ ಬಟಾಣಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ಬಿಟ್ರೆ ತವಾ ಪುಲಾವ್ ಆಗೋಯ್ತು. ಆಗೋಯ್ತು. ಸರಿ, ಹಾಗಿದ್ರೆ ಶುರು ಮಾಡೋಣ ಅಡುಗೆನ. ಕೊಡಿ ಸ್ಮಿತಾ ಅವರೇ, ನನ್ನ ಚಿಕ್ಕ ರಿಕ್ವೆಸ್ಟ್ ಖಂಡಿತ, ನಂಗೆ ತುಂಬಾ ಇಷ್ಟ ಕೂಡ ಅದು ಕೇಳ್ತಾ ಇರೋದು. ಅದಕ್ಕೆ ನಾನು ಕೇಳಿದ್ದೀನಿ ನೀವು ಕೂಡ ಭರತನಾಟ್ಯಂ ಡಾನ್ಸರ್ ಅಂತ. ಕರೆಕ್ಟ್. ಅದಕ್ಕೆ ನನಗೆ ಭರತನಾಟ್ಯದಲ್ಲಿ ಕಣ್ಣು ಎಕ್ಸ್ಪ್ರೆಷನ್ನು ಮತ್ತೆ ಮುದ್ರೆಗಳು ಒಂದು ಚಿಕ್ಕ ಚಿಕ್ಕದಾಗಿ ಒಂದು 5 ಆದರೂ ನನಗೆ ತೋರಿಸ್ತೀರಾ ಪ್ಲೀಸ್? ಖಂಡಿತ, ಮುದ್ರೆಗಳನ್ನು ಮಾಡಿ ತೋರಿಸೋಣ. ಇದು ಅಸಂಯುಕ್ತ ಹಸ್ತ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಒಂದು 5 ಇವಾಗ ಮಾಡಿ ತೋರಿಸ. ಪತಾಕ, ತ್ರಿಪತಾಕ, ಅರ್ಧ ಪತಾಕ, ಕರ್ತರಿಮುಖ, ಮಯೂರ, ಮಯೂರ, ಅರ್ಧ ಚಂದ್ರ, ಅರ್ಧ ಚಂದ್ರ, ಅರಾಳ, ಅರಾಳ, ಶುಕತುಂಡ, ಶುಕತುಂಡ, ಮುಷ್ಟಿ, ಮುಷ್ಟಿ, ಶಿಖರ, ಶಿಖರ, ಕಪಿತ್ತ, ಕಪಿತ್ತ, ಕಟಕಾಮುಖ, ಕಟಕಾಮುಖ, ಸೂಚಿ, ಸೂಜಿ, ಚಂದ್ರಕಲಾ, ಚಂದ್ರಕಲಾ, ಪದ್ಮಕೋಶ, ಪದ್ಮಕೋಶ, ಸರ್ಪಶೀರ್ಷ, ಸರ್ಪಶಿರ, ಮೃಗಶೀರ್ಷ, ಸಾರಿ, ಮೃಗಶೀರ್ಷ, ಮೃಗಶೀರ್ಷ, ಸಿಂಹಮುಖ, ಸಿಂಹಮುಖ, ಕಾಂಗುಲ, ಕಾಂಗುಲ, ಆಲಪದ, ಆಲಪದ, ಚತುರ, ಚತುರ, ಭ್ರಮರ, ಭ್ರಮರ, ಹಂಸಾಸ್ಯೋ, ಹಂಸಾಸ್ಯೋ, ಹಂಸಪಕ್ಷ, ಹಂಸಪಕ್ಷ, ಸಂಧಂಶೋ, ಸಂಧಂಶೋ, ಮುಕುಳ, ಮುಕುಳ, ತಾಮ್ರಚೂಡ, ತಾಮ್ರಚೂಡ, ತ್ರಿಶೂಲಕ, ತ್ರಿಶೂಲ. ಇದು ಅಸಂಯುಕ್ತ ಹಸ್ತದಲ್ಲಿ 28 ಬರುತ್ತೆ. ಇನ್ನು ಸಂಯುಕ್ತ ಅದು ಮತ್ತೆ ಇದೆ, ಆಮೇಲೆ ಐ ಮೂಮೆಂಟ್ಸ್ ಕೂಡ ಅದೇ ರೀತಿ, ಪ್ರತಿಯೊಂದಕ್ಕೂ ಒಂದೊಂದೇ ಆದಂತ ಒಂದು ಶ್ಲೋಕಗಳೆಲ್ಲ ಇವೆ. ಹೌದು ಹೌದು. ಅಡುಗೆ ಶುರು ಮಾಡೋಣ. ಖಂಡಿತ ಖಂಡಿತ. ಏನ್ ಬೇಕು ನಿಮ್ ಮೊದ್ಲಿಗೆ? ನನಗೆ ಮೊದಲು ಒಂದು ಪ್ಯಾನ್ ತಗೋ. ಗ್ಯಾಸ್ ಆನ್ ಮಾಡ್ಬೇಕಾ? ಹಾ, ಗ್ಯಾಸ್ ಆನ್. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ತಗೊಳ್ಳಿ ತಗೊಳ್ಳಿ. ಇನ್ನೊಂದೇನ್ ಗೊತ್ತಾ, ಡ್ಯಾನ್ಸರ್ಸ್ಗೆ ಕೈ ತುಂಬಾ ಸ್ಮೂತ್ ಆಗಿರುತ್ತೆ ಅಲ್ವಾ? ಹೌದು, ಅವ್ರ ಕೈ ನೋಡಿದ್ರು ಹೇಳ್ಬಿಡ್ಬೋದು. ಅದರಲ್ಲೂ ನೀವು ಕಥಕ್ ಎಲ್ಲ ಮಾಡ್ತಾ ಇದ್ದೀರಾ? ಕಥಕ್ ಅಲ್ಲಿ ನಾನು ಅಷ್ಟು ಏನು ಆಳವಾಗಿ ಅಭ್ಯಾಸ ಮಾಡಿಲ್ಲ, ಬಟ್ ಭರತನಾಟ್ಯಂ ಅಲ್ಲಿ ತುಂಬಾ ಒಂದು 23 ವರ್ಷದಿಂದ ಭರತನಾಟ್ಯಂ ಅನ್ನ ಕಲಿತಾ ಇದ್ದೀನಿ, ಇನ್ನು ಕಲಿಬೇಕು ಅಂತಲೂ ಇದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕೋಣ, ಇಲ್ಲ ಬೆಣ್ಣೆನೆ ಆಕ್ಚುಲಿ ಹಾಕ್ಬಹುದು, ಬೆಣ್ಣೆ ಕತ್ ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಆಯಿಲ್ ಅನ್ನ ಮಿಕ್ಸ್ ಮಾಡ್ತೀವಿ. ಪುಟ್ಟಿ, ಬೆಣ್ಣೆ ಅಂದ್ರೆ ಇಷ್ಟ ನನಗೆ, ಕೃಷ್ಣನ್ ಭಕ್ತಳು.
ನೀವು ಇದು ಬಿಟ್ಟು ಮನೆಯಲ್ಲಿ ಯಾವ ಸೈಡ್ ಅಡಿಗೆ ತುಂಬಾ ಮಾಡ್ತೀರಾ? ನಮ್ಮ ಯಜಮಾನರು ಬಂದ್ಬಿಟ್ಟು ಉಡುಪಿಯವರು. ಓಕೆ. ಅಮ್ಮನ ಮನೆ ಬಂದ್ಬಿಟ್ಟು ಉತ್ತರ ಕನ್ನಡ. ಸೊ ಎರಡು ಅಡುಗೆಯನ್ನ ಮಾಡ್ತೀನಿ. ತುಂಬಾ ಅಡುಗೆಯಲ್ಲಿ ನಾನು ಇದಂತಲ್ಲ, ಬಟ್ ನನಗೆ ಏನು ಇಷ್ಟನೋ ಅದನ್ನ ನಾನು ಫಸ್ಟ್ ಕಲ್ತಿದ್ದೀನಿ. ಆಮೇಲೆ ಅನಿವಾರ್ಯವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಲ್ತಿದ್ದೀನಿ. ಡ್ಯಾನ್ಸ್ ಏನು ಚಿಕ್ಕ ವಯಸ್ಸಿಂದ ಕಲ್ತಿದ್ದೀರಾ? ಅಡುಗೆ ಮದುವೆ ಆದ್ಮೇಲೆ. ಮದುವೆ ಆದ್ಮೇಲೆ ಯಾರು ಹೇಳ್ಕೊಟ್ರು ನಿಮ್ಗೆ ಹಾಗಿದ್ರೆ? ಯಾಕಂದ್ರೆ ಮದ್ವೆ ಆದ್ಮೇಲೆ ಸಾಮಾನ್ಯವಾಗಿ ಗಂಡನ ಮನೆಗೆ ಬಂದ್ಬಿಡ್ತೀವಿ. ಹಾ, ನಮ್ಮ ಅತ್ತೆ ಹತ್ರ ಕಲ್ತಿರೋದು, ನಮ್ಮ ಅಮ್ಮನ ಹತ್ರ, ಆಮೇಲೆ ನಮ್ಮ ಚಿಕ್ಕಮ್ಮ ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲ ಬಿಟ್ಟು ಫೋನಲ್ಲಿ ಕೇಳೋದು ಏನೇನು ಮಾಡಬೇಕು ಏನೇನು ಮಾಡಬೇಕು. ಆಮೇಲೆ ನಾನು ಓಕೆ ಫಸ್ಟ್ ಟೈಮ್ ಅಡುಗೆ ಮಾಡಿ ಕೆಲವೊಂದು ಗಿಮಿಕ್ಗಳಿರುತ್ತಲ್ಲ, ಹಸ್ಬೆಂಡ್ನ ಇಂಪ್ರೆಸ್ ಮಾಡೋದು ಎಲ್ಲ, ಸೊ ಆ ಥರ ನೀವು ಯಾವ ಅಡುಗೆನ ಮಾಡಿಕೊಟ್ಟು ಒಂದು ಅಪ್ಲಿಕೇಶನ್ ಅಂದ್ರೆ ನಿಮ್ದೇನೋ ಒಂದು ಇರುತ್ತಲ್ಲ ಅಪ್ಲಿಕೇಶನ್, ಆ ರೀತಿ ಅಪ್ಲಿಕೇಶನ್ ಹಾಕಿಲ್ಲ ನಾನು, ಯಾಕಂದ್ರೆ ಹೇಳೋಕ್ಕಿಂತ ಮೊದಲೇ ಕೊಟ್ಬಿಡ್ತಾರೆ. ಮತ್ತೆ ಏನಾದರೂ ಮಾಡಿ ನೀವು ಇಂಪ್ರೆಸ್ ಮಾಡಿದ್ರಾ ಹೋಗ್ಲಿ? ಇಲ್ಲ, ಆ ರೀತಿ ಏನು ಇಲ್ಲ ಇನ್ನೂವರೆಗೂ. ಇನ್ನು ನಿಮ್ ಕೈ ಚಳಕ ಅಷ್ಟೊಂದು ತೋರಿಸಿಲ್ಲ ಅಂತೀರಾ? ಯಾಕಂದ್ರೆ ನಮ್ಮಿಬ್ರು ಒಪಿನಿಯನ್ ಆದ್ಮೇಲೆ ನಾವು ಒಂದು ಏನಾದ್ರೂ ಒಂದು ಡಿಸೈಡ್ ಮಾಡ್ತೀವಿ. ಸೊ ಹಾಗಾಗಿ ಯಾವುದು ನಾನು ಪೂಸಿ ಹೊಡೆಯೋದಾಗಲಿ ಮಾಡಲಿಲ್ಲ. ಇವಾಗ ಆನಿಯನ್ ಬಟಾಣಿ ಇದನ್ನ ನಾವು ಬೇಯಿಸ್ಕೊಳ್ಳಬಹುದು ಅಥವಾ ಇದ್ರಲ್ಲಿ ಹಾಕೊಂಡು ಫ್ರೈ ಕೂಡ ಮಾಡ್ಕೋಬಹುದು. ಓಕೆ, ಈಗ ನೀವು ಹಂಗಾದ್ರೆ ಹಸಿದ್ ಹಾಕಿದೀನಿ. ಇದ್ರ ಮೇಲೆ ಮುಚ್ಚೋಕೆ ಏನಾದ್ರು ಬೇಕಾ? ಹಾ, ಮುಚ್ಚೋಣ, ಯಾಕಂದ್ರೆ ಕೆಲವೊಮ್ಮೆ ಸಿಡಿಯೋ ಚಾನ್ಸಸ್. ಮುಚ್ಚಿಸೋ ಅದ್ರ ಸಲುವಾಗಿ ನಾವು ಹುಟ್ಟಿ ಬಾ, ಮುಂದೆ ಬಾ. ಓಕೆ, ಅದ್ ಹಾಗಿದ್ರೆ ಎಣ್ಣೆಲಿ ಫ್ರೈ ಆಗ್ತಾ. ಫ್ರೈ ನಾವೊಂದು ಬ್ರೇಕ್ ತಗೊಂಡ್ಬರೋಣ. ಖಂಡಿತ, ಸರಿನಾ? ಪುಟ್ಟಿ ಬ್ರೇಕ್ ತಗೊಂಡ್ಬರೋಣ. ಓಕೆ ವೀಕ್ಷಕರೇ, ಬೇಗ ಬೇಗ ಅಡಿಗೆ ರೆಡಿ ಮಾಡ್ತಾರೆ, ಅಷ್ಟರಲ್ಲಿ ಒಂದು ಬ್ರೇಕ್ ತಗೊಂಡ್ಬರೋಣ. ಇದು ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಪಾಕಶಾಲೆ, ಟೇಕ್ ಎ ಬ್ರೇಕ್. ವೆಲ್ಕಮ್ ಬ್ಯಾಕ್, ಇದು ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಪಾಕಶಾಲೆ. ಓಕೆ, ರೆಡಿ ಆಯ್ತಾ? ಹಾ, ಇವಾಗ ನಾವು ಇದಕ್ಕೆ ಈರುಳ್ಳಿಯನ್ನ ಸೇರಿಸ. ಹಾ, ಕರೆಕ್ಟ್. ನೀವು ಹೇಳಿದಾಗೆ ಬೇಯಿಸಿದ ಹಾಕಿದ್ರು ನಡೆಯುತ್ತೆ, ಹಸಿದ ಹಾಕಿದ್ರು ನಡೆಯುತ್ತೆ. ಇದು ನಮ್ಮ ಟೇಸ್ಟ್ ಆಪ್ಷನಲ್ ಇದು, ಬಟ್ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಪ್ರತಿಯೊಂದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲದಿದ್ರೆ ಜೋರ್ ಮಾಡೋಣ. ಹಾ ಸರಿ, ಅಂದ್ರೆ ಕರಿಬೇಕಲ್ಲ. ಹಾ, ಪ್ರತಿಯೊಂದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾದ್ರೆ ಅದು ಹಸಿ ಸ್ಮೆಲ್ ಏನು ಇರುತ್ತಲ್ಲ ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ. ಹೌದು, ನೋಡಿ ಹೇಗೆ ಸಿಡಿತಾ ಇದೆ. ಪುಟ್ಟಿ, ನಿಂಗೆ ಸ್ವೀಟ್ ಅಲ್ಲಿ ಏನ್ ಇಷ್ಟ? ವಾಟ್ ಆನ್ಸರ್. ಸ್ವೀಟ್ ಸ್ವೀಟ್ ಎಷ್ಟೊಂದು ಇರುತ್ತಲ್ವಾ, ಅದರಲ್ಲಿ ಪೇಡಾನ, ಪಾಯಸನ, ಹೋಳಿಗೆನ, ಆ ತರ. ಪಾಯಸ? ಯಾವ ಪಾಯಸ? ಶಾವ್ಗೆನ, ಕಡಲೆಬೇಳೆ ಪಾಯಸನ, ಹೆಸರು ಬೇಳೆದ? ಅನ್ಕೊಂಡೆ, ನಾನು ಗೆಸ್ ಮಾಡಿದೆ. ಊರ್ ಕಡೆ ಎಲ್ಲೆಲ್ಲ ಜಾಸ್ತಿ ಮಾಡ್ತಾರಲ್ಲ ಹೆಸರು ಬೇಳೆ. ಕರೆಕ್ಟ್. ಇವಾಗ ಇದಕ್ಕೆ ಟೊಮೆಟೋನ ಸೇರಿಸ್ಕೊಳ್ಳೋಣ. ಪ್ರತಿಯೊಂದನ್ನು ಇವಾಗ ಹಾಕೊಳ್ತಾ ಹೋಗ್ಬೋದು. ಇಷ್ಟು ಹಾಕದ? ಹೌದು, ಇಷ್ಟು. ನಮಗೆ ಸ್ವಲ್ಪ ಹುಳಿ ಬೇಕು ಅಂದರೆ ಹುಳಿಯನ್ನು ಕೂಡ, ಅಂದರೆ ಟೊಮೆಟೊನ ಸ್ವಲ್ಪ ಹೆಚ್ಚು ಹಾಕೋಬೋದು, ಅಥವಾ ನಾರ್ಮಲ್ ಆಗಿ ಬೇಕಂದ್ರೆ ನಾರ್ಮಲ್. ಕ್ಯಾಪ್ಸಿಕಮ್? ಕ್ಯಾಪ್ಸಿಕಮ್ ಜಾರ್ತಾ ಇದೆ ಬಂಡಿ. ಅದು ಉರಿ ಸಣ್ಣಕ್ಕಿಟ್ಕೊಂಡೇ ಮಾಡಬೇಕಾ? ಹಾಂ, ಉರಿ ಸಣ್ಣಕ್ಕಿಟ್ಕೊಂಡು ಮಾಡಿ. ಪುಟ್ಟಿ, ಈಗ ಸ್ಕೂಲಲ್ಲಿ ಎಲ್ಲ ಫ್ರೆಂಡ್ಸ್ ಸೇರಿಬಿಟ್ಟು ನೀವು ಲಂಚ್ ಮಾಡ್ತೀರಾ, ಬ್ರೇಕ್ಫಾಸ್ಟ್ ಏನೋ ಒಂದು ಮಾಡ್ತಾ ಇರ್ತಾರಲ್ವಾ, ಎಲ್ಲರೂ ಬಾಕ್ಸ್ ತೊಗೊಂಡ್ಬಂದಿರ್ತಾರೆ, ನೀನು ಬಾಕ್ಸಲ್ಲಿ ಇರೋದು ಶೇರ್ ಮಾಡ್ತೀಯಾ ಅಲ್ವಾ, ಅವರು ಅವ್ರ ಬಾಕ್ಸಲ್ಲಿ ಅವರು ಶೇರ್ ಮಾಡ್ತಾರೆ. ಸೊ ಯಾವ ಫ್ರೆಂಡ್ಸ್ ಮನೆಯಿಂದ ನಿನಗೆ ಯಾವ ಅಡುಗೆ ತುಂಬ ಇಷ್ಟ ಆಗುತ್ತೆ? ತೇಜಸ್ವಿನಿ ಅವ್ರ ಮನೆಯಿಂದ ಅಡುಗೆ ತುಂಬ ಇಷ್ಟ ಆಗುತ್ತೆ ನಿನಗೆ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ, ಇವಾಗ ಅದನ್ನು ಸೇರಿಸ್ಬೇಕು. ಇದು ಇದರ ಒಂದು ಹಸಿ ಸ್ಮೆಲ್ ಬರುತ್ತೆ ನೋಡಿ, ಅದು ಹೋಗೋ ತನಕ ನಾವು ಇದನ್ನ ಒಂದು ಮಂದ ಉರಿಯಲ್ಲಿ ಫ್ರೈ ಮಾಡಬೇಕು.
ಅಂಡ್ ಯಾವತ್ತು ಈ ತರದ ಒಂದು ಐಟಮ್ಗೆ ರೈಸ್ ಏನೇ ಐಟಮ್ ಮಾಡಿದ್ರು ಈ ಗ್ರೇವಿಗಳೆಲ್ಲ ಜಾಸ್ತಿ ಇರ್ಬೇಕಲ್ವಾ ಕಂಟೆಂಟ್? ಹೌದು, ಗ್ರೇವಿಗಳು ಸ್ವಲ್ಪ ಹೆಚ್ಚಿರ್ಬೇಕು. ಬಟ್ ಅದು ಅವ್ರವ್ರ ಇಷ್ಟ, ಒಬ್ಬೊಬ್ರು ಟೇಸ್ಟ್ ಅನ್ನೋದು ಇರುತ್ತಲ್ಲ, ಒಬ್ರಿಗೆ ಥಿಕ್ ಹಾಕಿಬೇಕು, ಒಬ್ರಿಗೆ ಕೆಲವ್ರು ಏನಂತಾರೆ ಅನ್ನಕ್ಕಿಂತ ಜಾಸ್ತಿ ಅದೇ ಜಾಸ್ತಿ ಇದೆ ಅಂತ, ಐಟಮ್ಸ್ ಬಹಳ ಇದೆ ಅಂತ ಹೇಳ್ತಾರೆ. ಸೊ ನೀವೆಲ್ಲ ಕಟ್ ಮಾಡಿ ಇಟ್ಕೊಂಡ್ ಬಿಟ್ರೆ ಇದು ಒಂದು 10 ಮಿನಿಟ್ಸ್ ಅಷ್ಟೇ ಆಗೋದು, ಆರಾಮ್ಸೆ ಮಾಡ್ಬೋದು. ಸೊ ಇದ್ರದ್ದು ಹಸಿಯಾದಂತ ಸ್ಮೆಲ್ ಹೋಗಿದೆ. ಇವಾಗ ನಾವು ಬೇಕಂದ್ರೆ ಹಸಿ ಮೆಣಸನ್ನ ಹಾಕೋಬಹುದು. ಈ ಚಿಕ್ಕ ಚಿಕ್ಕ ಮಕ್ಕಳು ಟಿಫನ್ ಬಾಕ್ಸ್ ಅಲ್ಲಿ ಲಂಚ್ ಬಾಕ್ಸ್ ಅಲ್ಲಿ ಏನಾದ್ರು ಹಾಕ್ತೀರಾ ಅಂದ್ರೆ ಅದನ್ನ ಅವಾಯ್ಡ್ ಮಾಡ್ಬೋದು. ಮಕ್ಳಿಗೆ ಗೊತ್ತಾಗಲ್ಲ ತಿನ್ಬಿಡ್ತಾರೆ. ಈಗ ಹಾಕಣ್ವಾ ಬೇಡ್ವಾ? ಇದು ಹಾಕೋಣ, ಯಾಕಂದ್ರೆ ವೀಕ್ಷಕರ ಒಂದು ಟೇಸ್ಟ್ ಸ್ವಲ್ಪನೇ ಆಗ್ತಾ ಇದೀನಿ. ಯಾಕಂದ್ರೆ ಅದು ಎಣ್ಣೆಲಿ ಕರೆದ್ಮೇಲೆ ಕ್ಯಾಪ್ಸಿಕಮ್ ಅದೆಲ್ಲ ಗೊತ್ತೇ ಆಗಲ್ಲ. ಆಲೂಗಡ್ಡೆ ಕೂಡ ನೀವು ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನ ಕೊನೆಯಲ್ಲಿ ಇದೆಲ್ಲ ಆದ್ಮೇಲೆ ಬೇಯಿಸಾದ್ಮೇಲೆ ಹಾಕೋಣ. ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ. ಮೇನ್ ಆಗಿ ಬೇಕಿರುವಂತದ್ದು ತವಾ ಪುಲಾವಿಗೆ ಇದು ಪಾವ್ ಭಾಜಿ ಮಸಾಲಾ. ಪಾವ್ ಭಾಜಿ ಮೊದ್ಲೇ ಹೇಳ್ದಂಗೆ ಇದು ಬಾಂಬೆಯಲ್ಲಿ ಸ್ಟ್ರೀಟ್ ಫುಡ್ ಅಂತ ಮಾಡ್ತಾರಲ್ವಾ, ಸೊ ಅವ್ರು ಪಾವ್ ಭಾಜಿ ಮಾಡುವಾಗ ಅದನ್ನ ಇದನ್ನ ಅವರೇ ಕಂಡ್ಕೊಂಡಿದಂತ ನಾನು ಅನ್ಕೋತೀನಿ. ಸೊ ಇದು ಮೇನ್ ಆಗಿ ತವಾ ಪುಲಾವಿಗೆ ಬೇಕೇ ಬೇಕು, ಇದಿಲ್ಲ ಅಂದ್ರೆ ತವಾ ಪುಲಾವ್ ಆಗದೇ ಇಲ್ಲ. ಸೊ ನಾವ್ ಇದನ್ನ ಈ ಅಡಿಗೆ ಮಾಡ್ಬೇಕಾದ್ರೆ ಬೇರೆ ಇನ್ ಯಾವ್ದು ಈಗ ಅಂದ್ರೆ ಒಂದೇ ನಮ್ಗೆ ಬಟಾಣಿ ಇಲ್ಲ ಅಂದ್ರು ನಡೆಯುತ್ತೆ, ಈರುಳ್ಳಿ ಇಲ್ಲ ಅಂದ್ರು ನಡೆಯುತ್ತೆ, ಬಟ್ ಇದಂತೂ ಬೇಕೇ ಬೇಕು. ಅದೇ ಆಲ್ಟರ್ನೇಟ್ ಮಸಾಲೆನೂ ಹಾಕಕ್ ಆಗಲ್ಲ, ಅದು ನಾವು ಬೇಕಂದ್ರೆ ಟೇಸ್ಟ್ ಗೆ ಸೇರಿಸ್ಕೋಬಹುದು ಬಿಟ್ರೆ ಅದಂತ ಹಾಕಕ್ ಆಗಲ್ಲ. ಇದು ಯೂಶುವಲಿ ಎಲ್ಲ ಕಡೆ ಸಿಗುತ್ತಲ್ವಾ? ಗೊತ್ತು, ಪಾವ್ ಭಾಜಿ ಮಸಾಲ ಎಲ್ಲ ಅಂಗಡಿಗಳ ಭಾಜಿ ಮಸಾಲ. ಹೌದು, ತಾನ್ವಿಗೆ ಖಾರ ಇಷ್ಟ ಆಗುತ್ತಾ ಇಲ್ಲ ಜಾಸ್ತಿ ಸ್ವೀಟ್ ಇಷ್ಟ ಆಗತ್ತಾ? ಅವಳಿಗೆ ಮೀಡಿಯಮ್, ಅವಳಿಗೆ ಇಷ್ಟ ಆಗದೆ ಕಡಿಮೆ ಎಲ್ಲ. ಹೌದು, ಹಾಗಿದ್ರೆ ನೀವು ಡೈಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ಬೇಕು, ಯಾವ್ದು ಇಷ್ಟ ಆಗುತ್ತೆ. ಯಾಕಂದ್ರೆ ಕೆಲವು ಮಕ್ಕಳಿಗೆ ಇದು ಫಿಕ್ಸ್ ಇರ್ತಾರೆ. ಹೌದು, ಅದೇ ಬೇಕು ಅದೇ ಬೇಕು. ಇವ್ರದ್ದು ಒಂದಿನ ಒಂದ್, ಬಟ್ ಚಪಾತಿನ ತುಂಬಾ ಇಷ್ಟಪಟ್ಟು ತಿಂತಾಳೆ. ಚಪಾತಿ ಗರ್ಲ್. ಇವಾಗ ನಾವು ಇದಕ್ಕೆ ಬೆಂದಿರುವಂತಹ ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ. ಇವಾಗ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಆಮೇಲೆ ಮತ್ತೆ ಅನ್ನ ಸೇರಿಸಿದ ತಕ್ಷಣ ಕೂಡ ಉಪ್ಪು ಎಲ್ಲಾದರೂ ಕಡಿಮೆ ಇದ್ರೆ ಅವಾಗಲೂ ಸೇರಿಸ್ಕೋ. ಅಂದ್ರೆ ಇವಾಗ ನಾವು ಉಪ್ಪು ಹಾಕೊಂಡ್ರೆ ಎಲ್ಲ ವೆಜಿಟೇಬಲ್ಸ್ ಏನಿದೆ ಅದಕ್ಕೆಲ್ಲ ಸರಿಯಾಗಿ ಹಿಡಿಯುತ್ತೆ, ಮಿಕ್ಸ್ ಆಗುತ್ತೆ. ಲಾಸ್ಟ್ ಇವಾಗ ನಾವು ಅನ್ನವನ್ನ ಸೇರಿಸೋಣ. ಇದಕ್ಕೆ ನಾವು ಬಾಸುಮತಿ ಅಕ್ಕಿ ಅಂತ ಹೇಳ್ತೀವಿ, ಅದನ್ನು ಹಾಕೋಬಹುದು. ಇದು ಅಂದ್ರೆ ಎಲ್ಲರ ಮನೆಯಲ್ಲಿ ಯಾವ ಟೈಮಲ್ಲಿ ಇರುತ್ತೆ, ಉಳಿದ ಅನ್ನದಿಂದ ಕೂಡ ಇದನ್ನು ಮಾಡಬಹುದು. ಸೊ ಅದಕ್ಕಾಗಿ ನಾನು ಇವತ್ತು ಇಲ್ಲಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಾಂಬೆಗೇನಾದ್ರೂ ಹೋದಾಗ ಇದು ಸಿಗ್ತಾ ನಿಮ್ಗೆ ರೆಸಿಪಿ? ಇಲ್ಲ, ನಮ್ಮ ರಿಲೇಟಿವ್ಸ್ ಕೆಲವೊಬ್ರು ಅಲ್ಲಿ ಇದ್ದಾರೆ, ಸೊ ಹಾಗಾಗಿ ನನಗೆ ಅಂದ್ರೆ ಒಂಚೂರು ಅದ್ರ ಬಗ್ಗೆ ಒಡನಾಟ. ಅಂದ್ರೆ ಅಲ್ಲಿ ಫುಡ್ ಒಂಚೂರು ಇಷ್ಟ ಆಗುತ್ತೆ, ಅದು ವಡಾ ಪಾವ್ ಆ ರೀತಿದೆಲ್ಲ ತುಂಬಾ ಇಷ್ಟ. ಕಟ್ಟಾಮಿಟ್ಟ ಇಷ್ಟ ಕಟ್ಟಾಮಿಟ್ಟ. ಆಗ್ತಾ ಬಂದಿದೆ, ನಾವು ಗ್ಯಾಸ್ ಅನ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಕೊನೆಯದಾಗಿ ನಿಂಬೆಹಣ್ಣ ರಸವನ್ನ ಹಾಕೋಣ. ಇಬ್ರು ನನಗೆ ಕೊಟ್ಬಿಡ, ಅವಳ ಮುಂದೆ ದೊಡ್ಡವಳಾದ್ಮೇಲೆ ಬ್ಯೂಟಿ ಪಾರ್ಲರ್ಗೆ ಹೋಗೋದೇ ಬೇಡ ಐಬ್ರೋ ಅಲ್ವಾ. ಅವಳು ಈಗಾಗಲೇ 3-4 ಅವಾರ್ಡನ್ನು ಕೂಡ ತಗೊಂಡಿದ್ದಾಳೆ. 3-4 ಅವಾರ್ಡನ್ನು ಕೂಡ ತಗೊಂಡಿದ್ದಾಳೆ ಅವಳು. ಹೌದಾ? ಡ್ಯಾನ್ಸ್ ಅಲ್ಲಿ ಒಂದು ಕರ್ನಾಟಕ ಕಲಾರತ್ನ ಅವಾರ್ಡ್ ಒಂದು ಬಂದಿದೆ, ಆಮೇಲೆ ಬಾಲನೃತ್ಯ ಮಯೂರಿ ಅವಾರ್ಡ್ ಬಂದಿದೆ. ಇವಳು ದೊಡ್ಡವಳಾದ್ಮೇಲೆ ಫುಲ್ಲು ಒಳ್ಳೆ ಡ್ಯಾನ್ಸರ್ ಆಗ್ತಾಳೆ ಅಲ್ವಾ, ಕ್ಲಾಸಿಕಲ್ ಡ್ಯಾನ್ಸರ್. ಇದನ್ನು ಮಾತ್ರ ನಾವು ಗ್ಯಾಸ್ ಆಫ್ ಮಾಡಿದಾಗ್ಲೇ ನಿಂಬೆಹಣ್ಣು ರಸವನ್ನು ಹಾಕ್ತೀವಿ.
ತವಾ ಪುಲಾವ್ ರೆಡಿ ಆಗ್ತಾ ಇದೆ ಆಗಿದೆ ಟೇಸ್ಟ್ ಮಾಡಕ್ಕೆ ನಾವು ಆಗ್ಲೇಂದ ರೆಡಿ ಇದೀವಿ ಅಲ್ವಾ ಇಷ್ಟ ಆಗುತ್ತೆ ಅನ್ಕೋತೀನಿ ನಿಮಗೆ ಐ ಡೆಫಿನೆಟ್ಲಿ ಅಲ್ಲ ಇಷ್ಟ ಪುಟ್ ಪುಟಾಣಿ ಮಗುನೇ ಅಷ್ಟು ಇಷ್ಟಪಡ್ತಿಂತಾ ಇದೆ ಅಂದ್ರೆ ಡೆಫಿನೆಟ್ಲಿ ನಮಗೂ ಇಷ್ಟ ಆಗುತ್ತೆ ಸೊ ತನ್ವಿ ತವಾ ಪುಲಾವ್ ಪುಲಾವ್ ರೆಡಿ ಆಗಿದೆ ಓಕೆ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡೋಣ ಓಕೆ ಇದರ ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋ ನಿಮಗೆ ಬಿಸಿ ಬಿಸಿಯಾದಂತಹ ನನ್ನ ತನ್ವಿ ಇಷ್ಟ ಆದಂತಹ ತವಾ ಪುಲಾವನ್ನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟಿ ರೆಡಿ ನಿನ್ನ ಫೇವ್ರೇಟ್ ಟೇಸ್ಟ್ ಮಾಡೋಣವಾ ನೋಡಿ ಎಷ್ಟು ಸೂಟ್ ಆಗುತ್ತೆ ಅವಳಿಗೆ ಹೆಸರು ತನ್ವಿ ತವಾ ಪುಲಾವ್ ಶಾರ್ಟ್ ಫಾರ್ಮ್ ಅಲ್ಲಿ ಟಿಟಿ ಪಲಾವ್ ಟಿಟಿ ಪಲಾವ್ ಎಸ್ ಸುಡ್ತಾ ಇಲ್ಲಲ್ಲ ಓಕೆ ಹೆಂಗಿದೆ ತಿನ್ 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 ಅವಳು ಪಾಪ ಸುಡ್ತಾ ಇದೆಯಾ ಇಲ್ಲ ತಾನೇ ಓಕೆ ಸಾಪುತ್ತ ಹೆಂಗಿದೆ ಪುಟ್ಟಿ ಅಮ್ಮ ಮನೇಲಿ ಮಾಡೋ ಥರನೇ ಇದೆಯಾ ಹ್ಞೂ ಇಷ್ಟ ಆಯ್ತಾ ಹ್ಞೂ ಆ್ಯಕ್ಚುಲಿ ಚೆನ್ನಾಗಿದೆ ಅಂದರೆ ತುಂಬ ಸ್ಪೈಸಿ ಆಗಿಲ್ಲ ಯಾವುದು ಜಾಸ್ತಿ ಕಮ್ಮಿ ಅಂತ ಇಲ್ಲ ಆ್ಯಂಡ್ ರೈಸ್ ನೀವು ಹೇಳ್ದಂಗೆ ಉದುರುದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಯೂಶ್ವಲಿ ನಾವೆಲ್ಲ ಗರಂ ಮಸಾಲೆ ಈ ತರದೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ ಚಕ್ಕೆ ಲವಂಗ ಎಲ್ಲ ಇದು ನೀವ್ ಹೇಳ್ದಾಗೆ ಇದ್ರದ್ದು ಮಸಾಲೆ ಯೂಸ್ ಮಾಡಿರೋದ್ರಿಂದ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಪಾವ್ ಬಾಜಿ ಯೂಶ್ವಲಿ ನಾವು ಬರೀ ಪಾವ್ ಬಾಜಿ ತಿಂದಿದ್ವಿ ರೈಸ್ ತವಾ ಪುಲಾವ್ ಅಂತಿದ್ರೆ ಅಂಡ್ ಬೇಗನು ಮಾಡ್ಬೋದು ನೀವ್ ಹೇಳ್ದಾಗೆ ಸೂಪರ್ ಆಗಿತ್ತು ನಿಜವಾಗ್ಲು ನಾನು ಮನೇಲಿ ಟ್ರೈ ಮಾಡ್ತೀನಿ ಇದನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದು ಒಂದು ಒಳ್ಳೆ ಅಡುಗೆನ ನಮ್ಗೆ ಹೇಳ್ಕೊಟ್ಟಿದ್ದೀರಾ ಅದಕ್ಕೆ ನಮ್ಮ ಪಾಕಶಾಲೆ ಕಡೆಯಿಂದ ಪುಟಿ ಅಮ್ಮನ ಹತ್ರ ಬಾ ನಮ್ಮ ಪಾಕಶಾಲೆ ಕಡೆಯಿಂದ ನಿಮಗೆ ಸರ್ಟಿಫಿಕೇಟ್ ಥ್ಯಾಂಕ್ ಯು ನಿಮಗೂ ಕೂಡ ಪುಟ್ಟಿ ಡ್ಯಾನ್ಸ್ ಕಲ್ತಿದ್ಯಲ್ವಾ ಹಾಗೆ ಅಡುಗೆನೂ ಕಲಿತು ಅಮ್ಮನ ಥರನೇ ಅಡುಗೆ ಮಾಡಬೇಕು ಆಯಿತಾ ಓಕೆ ಹಾಗೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದರಲ್ಲಿ ವಿಟಮಿನ್ ಎ ಡಿ ಮತ್ತು ಇ ಇದೆ ಕ್ರಿಸ್ಟಲ್ ಕ್ಲಿಯರ್ ಆಯಿಲ್ ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡಿ ಫ್ರೀಡಮ್ ಜೊತೆ ಆಹಾರ ಫ್ರೀಡಮ್ ಜೊತೆ ಆನಂದ ಥ್ಯಾಂಕ್ ಯು ವೆರಿ ಮಚ್ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಸುವರ್ಣ ಪಾಕಶಾಲೆ ತಂಡದವರಿಗೆ ಹಾಗೂ ಚಾನೆಲ್ ಮುಖ್ಯಸ್ಥರಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಿಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಅಡುಗೆನ ಟ್ರೈ ಮಾಡ್ತಾ ಇರಿ ಆಯ್ತಾ ಓಕೆ ಖಂಡಿತ ಬಾಯ್ ಹ್ಯಾವ್ ಎ ನೈಸ್ ವೀಕೆಂಡ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕೆಂಡ್ ಹೇಗಿತ್ತು ಅಂತ ಹೇಳಿ ಸಾನ್ವಿ ತವಾ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ರು ನಿಜವಾಗ್ಲೂ ಚೆನ್ನಾಗಿತ್ತು ಮಕ್ಕಳಿಗೆ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಇದರಲ್ಲಿ ಜಾಸ್ತಿ ಖಾರ ಇಲ್ಲ ಉಪ್ಪು ಹುಳಿ ಆ ಥರ ಇಲ್ಲ ಎಲ್ಲ ಲಿಮಿಟಲ್ಲಿದೆ ಮಕ್ಕಳು ಊಟ ಮಾಡೋವಂಥದ್ದಲ್ವಾ ತುಂಬ ಚೆನ್ನಾಗಿತ್ತು ಡಿಶ್ಯು ಇದನ್ನು ನೀವು ಯಾಕಂದರೆ ನಾಳೆ ಭಾನುವಾರ ಟ್ರೈ ಮಾಡೇ ಬಿಡಿ ಇನ್ಯಾಕೆ ತಡ ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪಾಕಶಾಲೆ ಬಾಯ್